ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರುಪಾಕ್ಷ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವೇನು ಮಾಡ್ತಿದೀವಿ ಅಂದರೆ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಂದು ರೀಶೆಡ್ಯೂಲ್ ಆದಂಥ ಎ ಇ ಎಕ್ಸಾಮ್ನ ಮೆಂಟಲ್ ಎಬಿಲಿಟಿ ಪಾರ್ಟ್ನ ಮಾತ್ರ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ನೋಡಿರಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಫಸ್ಟ್ ಕ್ವಶನ್ ಏನಿದೆ ಅಂದರೆ

ಆರು ಜನ ಗಂಡು ಮಕ್ಕಳು ಸಿಕ್ಸ್ ಮೆನ್ಸ್ ಆ್ಯಂಡ್ ಫೈವ್ ವುಮೆನ್ ಆ ಕೆಲಸನ ಎಷ್ಟು ದಿನದಲ್ಲಿ ಮಾಡ್ತಾರಪ್ಪ ಸಿಕ್ಸ್ ಡೇಸಲ್ಲಿ ಮಾಡ್ತಾರೆ ಅದೇ ಥರನಾಗಿ ತ್ರೀ ಮೆನ್ ಮತ್ತು ಫೋರ್ ವುಮೆನ್ ಆ ಕೆಲಸ ನೀನು ಎಷ್ಟು ದಿನದಲ್ಲಿ ಮಾಡ್ತಾರೆ ಟೆನ್ ಡೇಸಲ್ಲಿ ಮಾಡ್ತಾರೆ ಸೊ ನಮಗೇನು ಕಂಡುಹಿಡಬೇಕು ನೈನ್ ಮೆನ್ ನೈನ್ ಮೆನ್ ಮತ್ತು ಫಿಫ್ಟೀನ್ ವುಮೆನ್ ಇಬ್ಬರು ಸೇರಿ ಅದೇ ಕೆಲಸ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕಂಡುಹಿಡಿಬೇಕು ಸೊ ಈ ಥರ ಇದ್ದಾಗ ನಮಗೆ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಟೋಟಲ್ ವರ್ಕ್ನ ಕಂಪ್ಯಾರಿಸನ್ ಮಾಡ್ತೀನಿ ಟೋಟಲ್ ವರ್ಕ್ನ ಕಂಪ್ಯಾರಿಸನ್ ಮಾಡ್ತೀನಿ ನೋಡಿರಿ ಇವರಷ್ಟು ಜನ ಸೇರಿ ಅದೇ ಕೆಲಸನ ಮಾಡಿದ್ದಾರೆ ಇವರು ಕೂಡ ಸೇರಿ ಅದೇ ಕೆಲಸನ ಮಾಡಿದ್ದಾರೆ ಹಾಗಾದರೆ ಏನು ಕಂಪ್ಯಾರಿಸನ್ ಮಾಡಬೇಕು ನಾವು ಕೆಲಸ ಸೇಮ್ ಇರೋದ್ರಿಂದ ಟೋಟಲ್ ವರ್ಕ್ ಕಂಪ್ಯಾರಿಸನ್ ಮಾಡಬೇಕು ಟೋಟಲ್ ವರ್ಕ್ ಯಾವ ಥರ ಅಂದ್ರಪ್ಪ ಈಗ ನೋಡಿರಿ ಇದನ್ನು ನಾವು ಒನ್ ಅಂತ ಮಾಡ್ಕೊಂಬಿಡೋಣ ಒನ್ ಅಂತ ಮಾಡ್ಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಈ ಕಡೆ ಡಿವೈಡ್ ಆದರೆ ಈ ಕಡೆ ಏನಾಗುತ್ತೆ ಈ ಕಡೆ ಡಿವಿಷನ್ ಆದರೆ ಈ ಕಡೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಹಾಗಾಗಿ ಟೋಟಲ್ ವರ್ಕ್ನ ನಾನು ಒನ್ ಮಾಡಿಕೊಂಡ್ರೆ ಈ ಕಡೆ ಟೆನ್ ಹೋದರೆ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ ಈ ಕಡೆ ಡಿವಿಷನ್ ಬಂದರೆ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ ಹಾಗಾಗಿ ಫಸ್ಟ್ ಈಕ್ವೇಷನಲ್ಲಿ ಏನಾಗುತ್ತೆ ಅಂದರೆ ನಾನು ಸಿಕ್ಸಿಂದ ಇಲ್ಲಿ ಡಿವೈಡ್ ಮಾಡಿದರೆ ಸಿಕ್ಸಿಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ಹಾಗಾದ್ರೆ ಏನಾಗುತ್ತೆ ಅಂದರೆ ತರ್ಟಿ ಸಿಕ್ಸ್ ಮೆನ್ ಪ್ಲಸ್ ಆರ್ ಇಲ್ಲೇ ಮೂವತ್ತು ತರ್ಟಿ ವುಮೆನ್ ಈಸ್ ಈಕ್ವಲ್ ಟು ಒನ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಟೆನ್ ಡಿವೈಡ್ ಮಾಡಿದರೆ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ ಯಾಕಂದರೆ ಟೈಮು ಮತ್ತು ವರ್ಕ್ ಯಾವಾಗಲೂ ಇನ್ವರ್ಸಿಸಿ ಟೈಮು ಮತ್ತು ಮೆನ್ಸ್ ಯಾವಾಗಲೂ ಇನ್ವರ್ಸ್ಲಿ ಪ್ರೊಫೆಷ್ನಲ್ ಇರುತ್ತೆ ಸೊ ನೋಡಿರಿ ಇಲ್ಲೇನಾಗುತ್ತೆ ನಾನು ಟೆನ್ನ ಡಿವೈಡ್ ಮಾಡ್ತೀನಿ ಅಂದರೆ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ ಸೊ ಏನಾಗುತ್ತಪ್ಪ ತರ್ಟಿ ಮೆನ್ ಪ್ಲಸ್ ಸೊ ಇಲ್ಲಿ ಟೆನ್ ಇಂಟು ಫೋರ್ ಮಾಡಿದರೆ ಫೋರ್ಟಿ ಫೋರ್ಟಿ ವುಮೆನ್ ಇಸ್ ಈಕ್ವಲ್ ಟು ಒನ್ ಆಯಿತು ಸೊ ನಾನು ಈಗ ಏನು ಮಾಡ್ತೀನಪ್ಪ ಅಂದರೆ ಈಕ್ವೇಶನ್ ಒನ್ನಲ್ಲಿ ಈಕ್ವೇಶನ್ ಟೂನ ಕಳಿತೀನಿ ಸೊ ನೋಡ್ರಿ ಈಕ್ವೇಷನ್ ಒನ್ನಲ್ಲಿ ಈಕ್ವೇಷನ್ ಟೂ ಕಳಿರಿ ಸೊ ಇಲ್ಲೇನು ಬರುತ್ತಪ್ಪ ಸಿಕ್ಸ್ ಮೆನ್ ಮೈನಸ್ ಮೂವತ್ತರಲ್ಲಿ ನೀವು ನಲ್ವತ್ತು ವುಮೆನ್ ಕಳೆದ್ರೆ ಮೈನಸ್ ಟೆನ್ ವುಮೆನ್ ಈಸ್ ಈಕ್ವಲ್ ಟು ಝೀರೋ ಆಯಿತು ಹಾಗಾದರೆ ಏನಾಗುತ್ತಪ್ಪ ಅಂದರೆ ಸಿಕ್ಸ್ ಮೆನ್ ಈಕ್ವಲ್ ಟು ಟೆನ್ ವುಮೆನ್ ಆಯಿತು ಸೊ ಒನ್ ಮೆನ್ ಈಕ್ವಲ್ ಟು ಏನಾಗುತ್ತೆ ಮೆನ್ ಬೈ ವುಮೆನ್ ರೇಷೋ ಏನಾಗುತ್ತಪ್ಪ ಟೆನ್ ಬೈ ಸಿಕ್ಸ್ ಅಥವಾ ಫೈವ್ ಬೈ ತ್ರೀ ಆಗುತ್ತೆ ಸೊ ನೋಡಿರಿ ಮೆನ್ ಬೈ ವುಮೆನ್ ರೇಷೋ ಏನಾಯಿತು ಫೈವ್ ಬೈ ತ್ರೀ ಆಯಿತು ಫಸ್ಟ್ ಈಕ್ವೇಷನಲ್ಲಿ ಸಬ್ಮಿಟ್ ಮಾಡ್ತೀನಿ ನಾನು ಫಸ್ಟ್ ಈಕ್ವೇಷನಲ್ಲಿ ಏನಿದೆ ಅಂದರೆ ಫೈವ್ ಮೆನ್ ಮತ್ತು ಫ ಫೈವ್ ಮೆನ್ ಮತ್ತು ಸಿಕ್ಸು ಸಿಕ್ಸ್ ಮೆನ್ ಮತ್ತು ಫೈವ್ ವುಮೆನ್ ಈಸ್ ಈಕ್ವಲ್ ಟು ಸಿಕ್ಸ್ ಡೇಸ್ ಅಂತ ಇದೆ ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಮೆನ್ ಈಕ್ವೇಷನ್ನ ಸಪೀಟ್ ಮಾಡ್ತೀನಿ ಸೊ ಮೆನ್ ಈಕ್ವಲ್ ಟು ಏನಾಗುತ್ತೆ ಫೈವ್ ಬೈ ತ್ರೀ ಇಂಟು ವುಮೆನ್ ಆಗುತ್ತೆ ಸೊ ನೋಡ್ರಿ ಫೈವ್ ಮೆನ್ ಪ್ಲಸ್ ಸಾರಿ ಸಿಕ್ಸ್ ಮೆನ್ ಪ್ಲಸ್ ಫೈವ್ ವುಮೆನ್ ಈಕ್ವಲ್ ಟು ಎಷ್ಟು ಡೇಸಪ್ಪ ಸಿಕ್ಸ್ ಡೇಸ್ ಇದೆ ಸೊ ನೋಡಿರಿ ನಾನು ಮೆನ್ ಇದಲ್ಲಿ ಫೈವ್ ಬೈ ತ್ರೀ ವುಮೆನ್ ಅಂತ ಮಾಡ್ತೀನಿ ಸಿಕ್ಸ್ ಇಂಟು ಫೈವ್ ಬೈ ತ್ರೀ ಇಂಟು ವುಮೆನ್ ಪ್ಲಸ್ ಫೈವ್ ವುಮೆನ್ ಈಕ್ವಲ್ ಟು ಸಿಕ್ಸ್ ಇಲ್ಲಿ ನೋಡ್ರಿ ಮೂರು ಒಂದ್ಲೇ ಮೂರು ಎರಡಲೇ ಎರಡೈಲೇ ಹತ್ತು ಟೆನ್ ವುಮೆನ್ ಪ್ಲಸ್ ಫೈವ್ ವುಮೆನ್ ಈಸ್ ಈಕ್ವಲ್ ಟು ಸಿಕ್ಸ್ ಸಿಕ್ಸ್ಟೀನ್ ಉಮೆನ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ ಫಿಫ್ಟೀನ್ ಉಮೆನ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ ಸಿಕ್ಸ್ ಆಗುತ್ತೆ ಸೊ ಅದೇ ಥರನಾಗಿ ಲಾಸ್ಟಿಗೆ ಕ್ವೆಶನಲ್ಲಿ ಕೂಡ ಮೆನ್ನ ಸಬ್ಮಿಟ್ ಮಾಡ್ತೀನಿ ಇಲ್ಲೇನಿದೆ ಅಂದರೆ ನೈನ್ ಮೆನ್ ಪ್ಲಸ್ ಫಿಫ್ಟೀನ್ ಉಮೆನ್ ಈಸ್ ಈಕ್ವಲ್ ಟು ಎಷ್ಟಂತ ಕೇಳಿದ್ದಾರೆ ಸೊ ನೋಡ್ರಿ ನೈನ್ ಮೆನ್ ಇದ್ದಲ್ಲಿ ಏನು ಮಾಡ್ತೀನಿ ನಾನು ನೈನ್ ಇಂಟು ಫೈವ್ ಬೈ ತ್ರೀ ವುಮೆನ್ ಅಂತ ಮಾಡ್ತೀನಿ ಫೈವ್ ಬೈ ತ್ರೀ ವುಮೆನ್ ಇಸ್ ಈಕ್ವಲ್ ಟು ಪ್ಲಸ್ ಫಿಫ್ಟೀನ್ ಸೊ ನೋಡಿರಿ ಒಂದೇ ಮೂರು ಮೂರಲೆ ಐದು ಮೂರಲೆ ಹದಿನೈದು ಪ್ಲಸ್ ಹದಿನೈದು ಟೋಟಲ್ ಎಷ್ಟಾಯ್ತಪ್ಪ ತರ್ಟಿ ವುಮೆನ್ ಆಯಿತು ಸೊ ನೋಡ್ರಿ ಹದಿನೈದು ಜನ ಹೆಣ್ಮಕ್ಳು ಒಂದು ಕೆಲಸನ ಆರು ದಿನದಲ್ಲಿ ಮಾಡಿದ್ರೆ ಮೂವತ್ತು ಜನ ಹೆಣ್ಮಕ್ಳು ಎಷ್ಟು ದಿನದಲ್ಲಿ ಮಾಡ್ತಾರೆ ಸೊ ನಮಗಿಲ್ಲಿ ಏನು ಮಾಡಬೇಕಾಗಿ ಟೋಟಲ್ ವರ್ಕ್ ಮಾಡಬೇಕು ಟೋಟಲ್ ವರ್ಕ್ ಏನಾಗುತ್ತೆ ಫಿಫ್ಟೀನ್ ಇಂಟು ಸಿಕ್ಸ್ ಮಾಡಿದಾಗ ಎಷ್ಟಾಗುತ್ತೆ ನೈಂಟಿ ವುಮೆನ್ಸ್ ಆಗುತ್ತೆ ಸೊ ಹಾಗಾದರೆ ಏನು ಮಾಡಬೇಕಪ್ಪ ಮೂವತ್ತು ವುಮೆನ್ನಿಗೆ ಕಂಡು ಇಡಬೇಕು ಹಾಗಾದರೆ ಏನು ಮಾಡಬೇಕು ಡಿವೈಡೆಡ್ ಬೈ ತರ್ಟಿ ಮಾಡಬೇಕು ಸೊ ಮೂವತ್ತೊಂದೇ ಮೂವತ್ತ್ ಮೂರಲ್ಲಿ ಸೊ ಟೋಟಲ್ ಎಷ್ಟು ಡೇಸ್ ತೊಗೋತಾರೆ ಅವ್ರು ಕಂಪ್ಲೀಟ್ ಮಾಡೋಕ್ಕೆ ತ್ರೀ ಡೇಸ್ ತೊಗೋತಾರೆ ಸೊ ಇದು ಒನ್ ವೇ ಇನ್ನೊಂದು ವೇ ನೀವು ಬೇರೆ ಮೆಥಡಲ್ಲೂ ಟ್ರೈ ಮಾಡ್ಬೋದು ಸೊ ಈ ವೇ ಅಲ್ಲಿ ಮಾಡೋದ್ರಿಂದ ಏನಂದರೆ ಕನ್ಫ್ಯೂಷನ್ಸ್ನ ಅವಾಯ್ಡ್ ಮಾಡ್ಬೋದು ಯಾಕಪ್ಪ ಅಂದರೆ ನಾನು ಟೋಟಲ್ ವರ್ಕ್ನ ಕಂಪ್ಯಾರಿಸನ್ ಮಾಡೀನಿ ಯಾವಾಗ ಟೋಟಲ್ ವರ್ಕ್ ನೀವು ಕಂಪ್ಯಾರಿಸನ್ ಮಾಡ್ತಿರಲ್ಲ ನಿಮ್ಗೆ ಯಾವುದೇ ಥರದಂತ ಕನ್ಫ್ಯೂಷನ್ಸ್ ಇರಲ್ಲ ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ತ್ರೀ ಡೇಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ಅ ಟ್ರೈನ್ ಟ್ರಾವೆಲ್ಡ್ ಫೈವ್ ಕಿಲೋಮೀಟ್ರ್ ಪಾಸ್ಟರ್ ಇಟ್ ಟು ಟೇಕ್ ಒನ್ ಅವರ್ ಲೆಸ್ ದ್ಯಾನ್ ಟು ಟ್ರಾವೆಲ್ ತ್ರೀ ಸಿಕ್ಸ್ಟಿ ಕಿಲೋಮೀಟ್ರ್ ದ ಸ್ಪೀಡ್ ಆಫ್ ಟ್ರೈನ್ ಈಸ್ ಅಂದರೆ ಒಂದು ರೈಲು ಹೋಗೋಕ್ಕೆ ಸ್ಪೀಡ್ಕಿಂತ ಐದು ಕಿಲೋಮೀಟ್ರ್ ಜಾಸ್ತಿ ಹೋಗಿದರೆ ಏನಾಗುತ್ತಪ್ಪ ಅಂದರೆ ಒನ್ ಅವರ್ ಕಮ್ಮಿ ಟೈಮ್ ತೆಗೆದುಕೊಳ್ಳುತ್ತೆ ಎಷ್ಟು ಕಿಲೋಮೀಟ್ರ್ ಜರ್ನಿ ಕವರ್ ಮಾಡೋಕ್ಕೆ ತ್ರೀ ಸಿಕ್ಸ್ಟಿ ಕಿಲೋಮೀಟ್ರ್ ಜರ್ನಿ ಕವರ್ ಮಾಡೋಕ್ಕೆ ಹಾಗಾದರೆ ಟ್ರೈನಿನ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇದನ್ನು ನಾವು ಆಪ್ಷನ್ ಥ್ರೂನು ಮಾಡ್ಬೋದು ಟ್ರೆಡಿಷನಲ್ ಮೆಥಡಲ್ಲೂ ಮಾಡ್ಬೋದು ಫಸ್ಟ್ ನಾನು ಮೆಥಡಲ್ಲಿ ಮಾಡಿ ತೋರಿಸ್ತೀನಿ ಆಮೇಲೆ ಆಪ್ಷನ್ ಥ್ರೂ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನಿಮಗೆ ಸೊ ನೋಡಿರಿ ಏನು ಹೇಳಿದ್ದಾರೆ ಈಗ ಲೆಟ್ ಎಕ್ಸ್ ಬಿ ದ ನಾರ್ಮಲ್ ಸ್ಪೀಡ್ ಆಫ್ ದಿ ಟ್ರೈನ್ ನಾರ್ಮಲ್ ಸ್ಪೀಡ್ ಆಫ್ ದಿ ಟ್ರೈನ್ ಲೆಟ್ ಎಕ್ಸ್ ಬಿ ದ ನಾರ್ಮಲ್ ಸ್ಪೀಡ್ ಆಫ್ ದಿ ಟ್ರೈನ್ ಸೊ ನೋಡಿರಿ ಈಗ ನಾವೇನು ಮಾಡ್ತಿದ್ವಿ ಅಂದರೆ ಟ್ರೈನ್ ಕಮ್ ಇದು ಟೈಮ್ ಕಂಪ್ಯಾರಿಸನ್ ಮಾಡ್ತಿದ್ವಿ ಈಗ ಟ್ರೈನಾದರೂ ತ್ರೀ ಸಿಕ್ಸ್ಟಿ ಕಿಲೋಮೀಟ್ರನ್ನ ಎಕ್ಸ್ ಕಿಲೋಮೀಟ್ರಲ್ಲಿ ಹೋಗಿದ್ದರೆ ಅದೇನಾಗಿತ್ತು ನಾರ್ಮಲ್ ಟೈಮಿಗೆ ಹೋಗಿತ್ತು ಬಟ್ ಅದೇನಂದರೆ ತ್ರೀ ಸಿಕ್ಸ್ಟಿ ಕಿಲೋಮೀಟ್ರನ್ನ ಎಕ್ಸ್ ಪ್ಲಸ್ ಫೈವ್ ಕಿಲೋಮೀಟ್ರ್ ಅಂದರೆ ಐದು ಕಿಲೋಮೀಟ್ರ್ ಜಾಸ್ತಿ ಹೋದಾಗ ಏನಾಗುತ್ತೆ ಒನ್ ಅವರ್ ಟೈಮ್ ಉಳಿಯುತ್ತೆ ಹಾಗಾಗಿ ಏನಾಗುತ್ತಪ್ಪ ಅಂದರೆ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಮೈನಸ್ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಪ್ಲಸ್ ಫೈವ್ ಯಾಕಂದರೆ ತ್ರೀ ಸಿಕ್ಸ್ಟಿ ಬೈ ಎಕ್ಸಲ್ ಹೋದಾಗ ನಮಗೆ ನಾರ್ಮಲ್ ಟೈಮಿಗೆ ರೀಚ್ ಆಗ್ತೀವಿ ಬಟ್ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಫೈ ಸ್ಪೀಡಲ್ಲಿ ಹೋದಾಗ ಏನಾಗುತ್ತೆ ಒನ್ ಅವರ್ ಕಮ್ಮಿ ಆಗುತ್ತೆ ಹಾಗಾಗಿ ನಾನೇನು ಈಕ್ವೇಷನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಸೊ ಇವಾಗ ನೋಡಿರಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇಲ್ಲ ಸೊ ನಾವು ಏನು ಮಾಡ್ತೀವಿ ಅಂದರೆ ಡಿನಾಮಿನೇಟರ್ ಕಾನ್ಸ್ಟೆಂಟ್ ಮಾಡ್ಕೋತೀವಿ ಸೊ ಡಿನಾಮಿನೇಟರ್ ಕಾನ್ಸ್ಟೆಂಟ್ ಮಾಡ್ಕೋಬೇಕಂದ್ರೆ ಎಲ್ ಸಿ ಎಮ್ ತಗೋಬೇಕು ಸೊ ನೋಡಿರಿ ಎಕ್ಸು ಮತ್ತು ಎಕ್ಸ್ ಪ್ಲಸ್ ಫೈದು ಎಲ್ ಸಿ ಎಮ್ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಆಗುತ್ತೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಆಗುತ್ತೆ ಸೊ ಇಲ್ಲಿ ಎಕ್ಸ್ ನಾವು ಏನು ಇಂಟು ಮಾಡಬೇಕು ಎಕ್ಸ್ ಪ್ಲಸ್ ಫೈನ ಇಂಟು ಮಾಡಬೇಕು ಸೊ ತ್ರೀ ಸಿಕ್ಸ್ಟಿ इंटू एक्स प्लस फाइव माइनस थ्री सिक्टी इंटू एक्स इजल टू वन आगते सो इोड़ी थ्री सिक्टी इंटू एक्स थ्री सिक्टी इंटू एक्स थ्री सिक्स्टी एक्स प्लस थ्री सिक्स्टी इंटू फाइव एगत हंड्रेड आगते एयटी हंड्रेड इजीकवल टू मैनस्त्री सिक्टी एक्स इज डिवाइडेड बै एक्स प्लस एक्स इंटू एक्स प्लस फाइव इज्कवल टू ಎಷ್ಟಾಗುತ್ತೆ ಒನ್ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಪ್ಲಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಇದೆ ಇಲ್ಲಿ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಇದೆ ಸೊ ಇದು ಇದು ಕ್ಯಾನ್ಸಲ್ ಆಗುತ್ತೆ ಈಗೇನು ಉಳಿತಪ್ಪ ಅಂದರೆ ಏಯ್ಟೀನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇನ್ ಟು ಫೈವ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಆಗುತ್ತೆ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಏಯ್ಟೀನ್ ಹಂಡ್ರೆಡ್ ಆಗುತ್ತೆ ಅಥವಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಏಯ್ಟೀನ್ ಹಂಡ್ರೆಡ್ ಈಕ್ವಲ್ ಟು ಝೀರೋ ಆಗುತ್ತೆ ಸೊ ನೋಡಿರಿ ನಿಮ್ಗೆ ಈಕ್ವೇಷನ್ ಏನು ಮಾಡ್ತಪ್ಪ ಅಂದ್ರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಏಯ್ಟೀನ್ ಹಂಡ್ರೆಡ್ ಈಕ್ವಲ್ ಟು ಜೀರೋ ಅಂತ ಬಂತು ಸೊ ನೀವು ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ನಿಮ್ಗೆ ಏನಪ್ಪ ಅಂದರೆ ಅದು ಏನು ಬರಬೇಕಪ್ಪ ಅಂದರೆ ಡಿಫ್ರೆನ್ಸು ಫೈವ್ ಎಕ್ಸ್ ಬರಬೇಕು ಸೊ ನೀವು ಇಂಟು ಮಾಡಿದಾಗ ಎಷ್ಟು ಬರಬೇಕಂದ್ರೆ ನಿಮಗೆ ಏಯ್ಟೀನ್ ಹಂಡ್ರೆಡ್ ಬರಬೇಕು ಆ ಥರದ್ದು ಎರಡು ಫ್ಯಾಕ್ಟರ್ ಯಾವುದಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ಟಿ ಫೈ ಎಕ್ಸ್ ಮೈನಸ್ ಫೋರ್ಟಿ ಎಕ್ಸ್ ಮೈನಸ್ ಏಯ್ಟೀನ್ ಹಂಡ್ರೆಡ್ ಈಸ್ ಈಕ್ವಲ್ ಟು ಝೀರೋ ಸೊ ನೆಕ್ಸ್ಟ್ ನೋಡಿರಿ ನಾನು ಎಕ್ಸ್ನ ಕಾಮನ್ ತೆಗಿತೀನಿ ಇಲ್ಲೇನು ಉಳಿಯುತ್ತೆ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಉಳಿಯುತ್ತೆ ಇಲ್ಲಿ ಮೈನಸ್ ಫೋರ್ಟಿನ ಕಾಮನ್ ತೆಗಿತೀನಿ ಇಲ್ಲೇನು ಉಳಿಯುತ್ತಪ್ಪ ಎಕ್ಸ್ ಪ್ಲಸ್ ಫೋರ್ಟಿ ಫೈವ್ ಉಳಿಯುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಫೋರ್ಟಿ ಆಗುತ್ತೆ ಅಥವಾ ಮೈನಸ್ ಫೋರ್ಟಿ ಫೈವ್ ಆಗುತ್ತೆ ಸೊ ನೋಡಿರಿ ಸ್ಪೀಡ್ ಯಾವಾಗಲೂ ಇರಲ್ಲ ಹಾಗಾಗಿ ಮೈನಸ್ ಆಗೋಲ್ಲ ಆನ್ಸರ್ ಏನಾಗುತ್ತೆ ಫೋರ್ಟಿ ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇದು ಏನಂದರೆ ಟ್ರೆಡಿಷನಲ್ ಮೆಥಡು ಸೊ ಇದನ್ನು ನೀವು ಟ್ರೆಡಿಷನಲ್ ಮೆಥಡ್ ಮಾಡೋದ್ರಿಂದ ತುಂಬ ಟೈಮ್ ಕನ್ಸಮ್ಷನ್ ಆಗುತ್ತೆ ಸೊ ನೀವು ನಾರ್ಮಲ್ ವೇಯಲ್ಲಿ ಮಾಡಬೇಕಂದ್ರೆ ನೋಡಿರಿ ಫಸ್ಟ್ ಆಪ್ಷನ್ ವೆರಿಫಿಕೇಷನ್ ಥ್ರೂ ಮಾಡ್ಕೊಂಡ್ರಿ ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟಿದೆಯಾ ತ್ರೀ ಸಿಕ್ಸ್ಟಿ ಕಿಲೋಮೀಟ್ರ್ ಸೊ ಫಸ್ಟ್ ಆಪ್ಷನಿಂದ ಸ್ಟಾರ್ಟ್ ಮಾಡ್ರೂ ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫೋರ್ಟಿ ಕಿಲೋಮೀಟರ್ ಮಾಡಿದ್ರೆ ಎಷ್ಟು ಅವರ್ ಬರುತ್ತೆ ನೋಡಿರಿ ಸೊಣ್ಣೆ ಸೊಣ್ಣೆ ಕ್ಯಾನ್ಸಲ್ ಆಗುತ್ತೆ ನಾಲ್ಕೊಂದೇ ನಾಲ್ಕು ಒಂಬತ್ತಲೆ ಸೊ ನಾರ್ಮಲ್ ಜರ್ನಿ ಎಷ್ಟಿರುತ್ತಿದ್ದೋ ನೈನ್ ಅವರ್ ಇರುತ್ತೆ ಅದೇ ಥರನಾಗಿ ಇದಕ್ಕೆ ಐದು ಕಿಲೋಮೀಟ್ರ್ ಆ್ಯಡ್ ಮಾಡಬೇಕು ನೀವು ಅವಾಗ ನಿಮ್ಮ ಜರ್ನಿ ಎಷ್ಟು ಆಗಬೇಕು ಒನ್ ಅವರ್ ಲೆಸ್ ಆಗಬೇಕು ಸೊ ನೋಡಿರಿ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫೋರ್ಟಿ ಫೈವ್ ಸೊ ನೋಡಿರಿ ಒಂಬತ್ತೈದೇ ಒಂಬತ್ತು ನಾಲ್ಕಲೆ ಐದು ಎಂಟ್ಲೇ ಎಷ್ಟಾಯ್ತಪ್ಪ ಇದು ಎಂಟು ಅವರ್ ಆಯಿತು ಸೊ ನೋಡಿರಿ ಫಸ್ಟ್ ಆಪ್ಷನಲ್ಲೇ ನಿಮಗೆ ಆನ್ಸರ್ ಬಂತು ಸೊ ನಿಮಗೆ ನಾರ್ಮಲ್ ಟೈಮಲ್ಲಿ ಹೋದಾಗ ನೈನ್ ಅವರ್ ಆಗುತ್ತೆ ಪ್ಲಸ್ ಫೈ ಕಿಲೋಮೀಟ್ರನ್ನ ಇನ್ಕ್ರೀಸ್ ಮಾಡಿದಾಗ ನಿಮ್ಗೆ ಎಷ್ಟಾಗುತ್ತೆ ಏಯ್ಟ್ ಅವರ್ ಆಗುತ್ತೆ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಸೊ ನೀವು ಬೇಕಾದರೆ ಬೇರೆ ಆಪ್ಷನಿಗೂ ಟ್ರೈ ಮಾಡಿರಿ ಇನ್ ಕೇಸ್ ಫೋರ್ಟಿ ಫೈವ್ ಟ್ರೈ ಮಾಡಿದ್ರೆ ನಿಮ್ಗೆ ನಾರ್ಮಲಲ್ಲಿ ಏಟ್ ಅವರ್ಸ್ ಬರುತ್ತೆ ಸೊ ಇನ್ಕ್ರೀಸ್ ಸ್ಪೀಡಲ್ಲಿ ಎಷ್ಟಾಗುತ್ತೆ ನೋಡಿರಿ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫಿಫ್ಟಿ ಆಗುತ್ತೆ ಸೊ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಐದೊಂದ್ಲೇ ಐದು ಏಳೆ ಸೊ ನೆಕ್ಸ್ಟ್ ಏನು ಉಳಿತು ಐದೇಳೆ ಮೂವತ್ತೈದು ಒಂದು ಉಳೀತು ಸೊ ಹಾಗಾಗಿ ಪಾಯಿಂಟ್ ಕೊಟ್ಟಿದ್ದೀನಿ ಸವೆನ್ ಪಾಯಿಂಟ್ ಟೂ ಅವರ್ ಆಯಿತು ಸೊ ನಿಮಗೆ ಇಲ್ಲಿ ಎಷ್ಟು ಉಳಿಯುತ್ತಪ್ಪ ಡಿಫ್ರೆನ್ಸು ಪಾಯಿಂಟ್ ಏಯ್ಟ್ ಅವರ್ ಉಳಿಯುತ್ತೆ ಬಟ್ ನಮಗೆ ಎಷ್ಟು ಬೇಕು ಡಿಫ್ರೆನ್ಸು ಒನ್ ಅವರ್ ಬೇಕು ಹಾಗಾಗಿ ಆಪ್ಷನ್ ನಂಬರ್ ಬಿ ಆಗೋಲ್ಲ ಆಮೇಲೆ ಅಗೇನು ಆಪ್ಷನ್ ನಂಬರ್ ಬಿ ಆಗಲ್ಲ ಆಪ್ಷನ್ ನಂಬರ್ ಸಿ ಆಗೋಲ್ಲ ಆಪ್ಷನ್ ನಂಬರ್ ಡಿ ಕೂಡ ಆಗೋಲ್ಲ ಯಾವುದಾಗತ್ತಪ್ಪ ಆಪ್ಷನ್ ನಂಬರ್ ಎ ಆಗ್ತದೆ ಸೊ ಈ ಥರ ನೀವು ಆಪ್ಷನ್ ಥ್ರೂ ವೆರಿಫಿಕೇಶನ್ ಮಾಡೋದ್ರಿಂದ ಎಕ್ಸಾಮಿನೇಷನಲ್ಲಿ ಟೈಮ್ ತುಂಬ ಕಮ್ಮಿ ಕಮ್ಮಿ ತೊಗೋಬೋದು ಮೀನ್ಸ್ ಟೈಮ್ ಸೇವ್ ಮಾಡ್ಬೋದು ಅವಾಗ ನಿಮ್ಗೇನಾಗುತ್ತೆ ಬೇರೆ ಬೇರೆ ಪ್ರಾಬ್ಲಮ್ನ ಅಟೆಂಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಎ ಫೋರ್ಟಿ ಕಿಲೋಮೀಟರ್ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಇನ್ ದ ಟು ಎಕ್ಸಾಮಿನೇಷನ್ ಹಾಲ್ ಎ ಆ್ಯಂಡ್ ಬಿ ಟು ಮೇಕ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಕ್ವಲ್ ಇನ್ ಈಚ್ ಹಾಲ್ ಟೆನ್ ಸ್ಟೂಡೆಂಟ್ಸ್ ಆರ್ ಸೆಂಟ್ ಫ್ರಮ್ ಎ ಟು ಬಿ ಬಟ್ ಇಫ್ ದ ಟ್ವೆಂಟಿ ಸ್ಟೂಡೆಂಟ್ಸ್ ಆರ್ ಸೆಂಟ್ ಫ್ರಮ್ ಬಿ ಟು ಎ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಬಿಕಮ್ಸ್ ದ ಡಬಲ್ನ ನಮ್

ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಟೂ ಹಾಲ್ ಎರಡು ಹಾಲ್ಗಳ ಒಳಗೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎರಡು ಎಕ್ಸಾಮಿನೇಷನ್ ಹಾಲ್ ಇದೆ ಎ ಮತ್ತು ಬಿ ನಾವು ಎ ಇಂದ ಬಿಗೆ ಹತ್ತು ಸ್ಟೂಡೆಂಟ್ಸ್ ಕಳಿಸಿದ್ರೆ ಕಲರ್ ಚೇಂಜ್ ಮಾಡೋಣ ಸೊ ನೋಡ್ರಿ ಎರಡು ಎಕ್ಸಾಮಿನೇಷನ್ ಹಾಲ್ ಇದೆ ಎ ಮತ್ತು ಬಿ ನಾವು ಎ ಇಂದ ಬಿಗೆ ಹತ್ತು ಸ್ಟೂಡೆಂಟ್ಸ್ ಕಳಿಸಿದ್ರೆ ಏನಾಗುತ್ತಪ್ಪ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಕ್ವಲ್ ಆಗುತ್ತೆ ಅದೇ ಬಿ ಇಂದ ಎಗೆ ಇಪ್ಪತ್ತು ಸ್ಟೂಡೆಂಟ್ಸ್ ಕಳಿಸಿದ್ರೆ ಏನಾಗುತ್ತೆ ಅಂದರೆ ಎ ಇದ್ದಿದ್ದಕ್ಕಿಂತ ಜಾಸ್ತಿ ಡಬಲ್ ಪಟ್ ಏನಾಗುತ್ತೆ ಬಿ ಆಗುತ್ತೆ ಅಂದರೆ ಬಿ ಎಲ್ಲಿ ಇರ್ತಾರಲ್ಲ ಡಬಲ್ ಪಟ್ ಎ ಆಗುತ್ತೆ ಟು ಎ ಈಕ್ವಲ್ ಟು ಬಿ ಆಗುತ್ತೆ ಸಾರಿ ಎ ಈಕ್ವಲ್ ಟು ಟು ಬಿ ಆಗುತ್ತೆ ಎ ಎಲ್ಲಿದ್ದಕ್ಕಿಂತ ಡಬಲ್ ಪಟ್ಟೆ ಬಿ ಎಲ್ಲಿದ್ದಕ್ಕಿಂತ ಡಬಲ್ ಪಟ್ಟು ಎಲ್ಲಿ ಇರ್ತಾರಪ್ಪ ಅಂದರೆ ಎ ಎಲ್ಲಿರ್ತಾರೆ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಎ ಇಕ್ವಲ್ ಟು ಟು ಬಿ ಆಗುತ್ತೆ ಸೊ ನೋಡಿರಿ ನಾವು ಹತ್ತು ಸ್ಟೂಡೆಂಟ್ಸ್ ಕಳಿಸೋದ್ರಿಂದ ಏನಾಗುತ್ತೆ ಎ ಮತ್ತು ಬಿ ಎಲ್ಲಿ ಈಕ್ವಲ್ ಆಗುತ್ತೆ ಅದೇ ಬಿ ಇಂದ ಏಗೆ ಇಪ್ಪತ್ತು ಸ್ಟೂಡೆಂಟ್ಸ್ ಕಳಿಸೋದ್ರಿಂದ ಬಿ ಎಲ್ಲಿ ಎಷ್ಟು ಜನ ಇದರಲ್ಲ ಅದರ ಡಬಲ್ ಇರ್ತಾರೆ ಸೊ ಫಸ್ಟ್ ಆಪ್ಷನ್ ನೋಡಿರಿ ಫಸ್ಟ್ ಆಪ್ಷನ್ ವಿತ್ ವೆರಿಫಿಕೇಶನ್ ತ್ರೂನೇ ಮಾಡೋಣ ಫಸ್ಟ್ ನೋಡಿರಿ ಎಲ್ಲಿ ಹಂಡ್ರೆಡ್ ಜನ ಇದ್ದಾರೆ ಬಿ ಎಲ್ಲಿ ಏಯ್ಟಿ ಜನ ಇದ್ದಾರೆ ಹತ್ತು ಸ್ಟೂಡೆಂಟ್ಸ್ ನಾವು ಎ ಇಂದ ಬಿ ಕಳ್ಸಿದ್ರೆ ಏನಾಯಿತು ಎಲ್ಲಿ ತೊಂಬತ್ತು ಜನ ಆದರೂ ಬಿ ಎಲ್ಲಿ ಕೂಡ ತೊಂಬತ್ತಾಯಿದ್ರು ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕಂಡೀಷನ್ ನೋಡ್ರಿ ಎಲ್ಲಿ ನೂರು ಜನ ಇದ್ದಾರೆ ಬಿ ಎಲ್ಲಿ ಎಂಬತ್ತು ಜನ ಇದ್ದಾರೆ ಸೊ ನಾನು ಇಪ್ಪತ್ತು ಜನನ ಬಿ ಇಂದ ಎಗೆ ಹಾಕ್ತೀನಿ ಸೊ ಇಲ್ಲೆಷ್ಟು ಜನ ಉಳಿತಾರಪ್ಪ ಬಿ ಅಲ್ಲಿ ಅರವತ್ತು ಜನ ಉಳಿತಾರೆ ಎ ಎಲ್ಲಿ ಎಷ್ಟು ಜನ ಉಳಿತಾರೆ ನೂರಿತ್ತು ಪ್ಲಸ್ ಇಪ್ಪತ್ತು ಕುಡಿಸೋದ್ರಿಂದ ನೂರ ಇಪ್ಪತ್ತು ಜನ ಆದರು ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂದರೆ ಸೆಕೆಂಡ್ ಸೆಂಟಿ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಹಾಗಾಗಿ ಆನ್ಸರ್ ಇದಾಗುತ್ತೆ ಸೊ ಅದೇ ಥರನಾಗಿ ನೀವು ಬೇರೆ ಆಪ್ಷನ್ ನೋಡಿರಿ ಎಲ್ಲಿ ಎರಡು ನೂರು ಜನ ಇದ್ದಾರೆ ಬಿ ಎಲ್ ನಲವತ್ತೈದು ಜನ ಇದ್ದಾರೆ ಎ ಇಂದ ಹತ್ತು ಜನ ನಾನು ಈ ಕಡೆ ಎ ಎಲ್ಲಿ ಒನ್ ನೈಂಟಿ ಆಗುತ್ತೆ ಬಿ ಎಲ್ಲಿ ಎಷ್ಟಾಗುತ್ತಪ್ಪ ಫಿಫ್ಟಿ ಫೈ ಆಗುತ್ತೆ ಸೊ ಫಸ್ಟ್ ಕಂಡೀಷನ್ ಎಲ್ಲಿ ಸ್ಯಾಟಿಸ್ಫೈ ಆಗಲ್ಲ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ನೆಕ್ಸ್ಟ್ ನೋಡಿರಿ ಎ ಎಲ್ಲಿ ಎಷ್ಟು ಜನ ಇದ್ದಾರೆ ಎಂಬತ್ತು ಜನ ಇದ್ದಾರೆ ಬಿ ಎಲ್ಲಿ ಎಪ್ಪತ್ತು ಜನ ಇದ್ದಾರೆ ಇಂದ ನಾನು ಹತ್ತು ಜನ ಕಳಿಸಿದರೆ ಎಲ್ಲಿ ಎಷ್ಟು ಉಳಿತಾರಪ್ಪ ಎಪ್ಪತ್ತು ಜನ ಉಳಿತಾರೆ ಬಿ ಎಲ್ಲಿ ಎಂಬತ್ತು ಜನ ಉಳಿತಾರೆ ಹಾಗಾಗಿ ಫಸ್ಟ್ ಕಂಡೀಷನ್ ಇಲ್ಲೂ ಸ್ಯಾಟಿಸ್ಫೈ ಆಗೋಲ್ಲ ಇದು ಕೂಡ ಆನ್ಸರ್ ಆಗೋಲ್ಲ ನೆಕ್ಸ್ಟ್ ನೋಡಿರಿ ಎಲ್ಲಿ ನೂರು ಇಪ್ಪತ್ತು ಜನ ಇದ್ದಾರೆ ಬಿ ಎಲ್ಲಿ ಅರವತ್ತು ಜನ ಇದ್ದಾರೆ ಸೊ ಇಂದ ಹತ್ತು ಜನ ಕಳಿಸಿದರೆ ಎಲ್ಲಿ ಎಷ್ಟು ಉಳಿತಾರೆ ನೂರ ಹತ್ತು ಜನ ಉಳಿತಾರೆ ಬಿ ಎಲ್ಲಿ ಎಪ್ಪತ್ತು ಜನ ಉಳಿತಾರೆ ಸೊ ಇದು ಈಕ್ವಲ್ ಆಗೋಲ್ಲ ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ ಆಪ್ಷನ್ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗ್ತದೆ ಸೊ ನೋಡಿರಿ ಎಕ್ಸಾಮ್ನಲ್ಲಿ ಈ ಥರ ಕ್ವಶನ್ಸು ಕೊಟ್ಟಿರ್ತಾರೆ ನೀವು ಚೂರ್ ಅನಲೈಸ್ ಮಾಡಿಬಿಟ್ರೆ ನಿಮ್ಗೆ ಆನ್ಸರು ವಿತೌಟ್ ಪೆನ್ ಆ್ಯಂಡ್ ಪೇಪರೇ ಬಂದುಬಿಡುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಹಂಡ್ರೆಡ್ ಸ್ಟೂಡೆಂಟ್ಸ್ ಇನ್ ಹಾಲ್ ಎ ಆ್ಯಂಡ್ ಏಯ್ಟಿ ಸ್ಟೂಡೆಂಟ್ಸ್ ಇನ್ ಹಾಲ್ ಬಿ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇನ್ ಅ ರೋ ಆಫ್ ಬಾಯ್ಸ್ ಎ ಈಸ್ ಟೆಂತ್ ಫ್ರಮ್ ದ ಲೆಫ್ಟ್ ಆ್ಯಂಡ್ ಬಿ ಹೂ ಈಸ್ ನೈನ್ತ್ ಫ್ರಮ್ ದ ರೈಟ್

ಮೆನ್ಷನ್ ಮಾಡೋಣ ಸೊ ನಾನು ಈ ಕಡೆದು ರೈಟ್ ಅಂತ ತೊಗೋತೀನಿ ಈ ಸೈಡ್ ರೈಟ್ ಅಂತ ತೊಗೋತೀನಿ ಈ ಸೈಡ್ ಲೆಫ್ಟ್ ಅಂತ ತೊಗೋತೀನಿ ಫಸ್ಟ್ ಏನಿದೆ ಅಂದರೆ ಎ ಈಸ್ ಫಿಫ್ಟೀಂತ್ ಫ್ರಮ್ ದ ಲೆಫ್ಟ್ ಎಂಡ್ ಸೊ ನೋಡಿರಿ ಎನೋನು ಏನಿದಾನಂದರೆ ಫಿಫ್ಟೀನ್ತ್ ಟೆಂತ್ ಫ್ರಮ್ ದ ಲೆಫ್ಟ್ ಎಂಡ್ ಇಲ್ಲಿಂದ ಎಷ್ಟನೇ ಅವ್ನಂದರೆ ಟೆಂತ್ ಅಂದರೆ ಎಷ್ಟು ಜನ ಇದ್ದಾರೆ ಇಂದ ಈ ಕಡೆ ಒಂಬತ್ತು ಜನ ಇದ್ದಾರೆ ಅದೇ ಥರನಾಗಿ ಬಿ ಅನ್ನೋನು ಎಷ್ಟನೇದವನಪ್ಪ ಅಂದರೆ ನೈನ್ತ್ ಫ್ರಮ್ ದ ರೈಟ್ ಎಂಡ್ ಸೊ ಬಿ ಅನೌನ್ ಅನ್ನೋಣೆಷ್ಟಂದರೆ ನೈನ್ತ್ ಫ್ರಮ್ ದ ರೈಟ್ ಎಂಡ್ ಸೊ ನೋಡ್ರಿ ಬಿ ಅನೌನ್ ಎಷ್ಟು ಜನ ಇದ್ದಾರೆ ನೈನ್ತ್ ಅಂದರೆ ಬಿ ಇಂದ ಮುಂದಗಡೆ ಎಷ್ಟು ಜನ ಇದ್ದಾರೆ ಎಂಟು ಜನ ಇದ್ದಾರೆ ಸೊ ಈಗ ಏನು ಮಾಡ್ತಾರಪ್ಪ ಅಂದರೆ ಇವರಿಬ್ರು ಸ್ಥಾನನ ಬದಲಿಸ್ಕೋತಾರೆ ಆವಾಗ ಎ ಇಲ್ಲಿ ಬರ್ತಾನೆ ಬಿ ಇಲ್ಲಿ ಬರ್ತಾನೆ ಎ ಇಲ್ಲಿ ಬಂದಾಗ ಎದು ಪೊಸಿಷನ್ ಏನಾಗುತ್ತಪ್ಪ ಅಂದರೆ ಫಿಫ್ಟೀನ್ತ್ ಫ್ರಮ್ ದ ಲೆಫ್ಟ್ ಫಿಫ್ಟೀನ್ತ್ ಫ್ರಮ್ ದ ಲೆಫ್ಟ್ ಅಂದರೆ ಎ ಇಂದ ಈಚೆ ಕಡೆ ಎಷ್ಟು ಜನ ಇರ್ತಾರೆ ಹದಿನಾಲ್ಕು ಜನ ಇರ್ತಾರೆ ಬಟ್ ಅವನು ಬಿ ಪೊಸಿಷನಿಗೆ ಬಂದಾಗ ಬಿ ಇಂದ ರೈಟಿಗೆ ಎಷ್ಟು ಜನ ಇದ್ದರು ಎಂಟು ಜನ ಇದ್ದರು ಹಾಗಾದರೆ ಟೋಟಲ್ ಎಷ್ಟು ಜನ ಆಗ್ತಾರೆ ಹದಿನಾಲ್ಕು ಪ್ಲಸ್ ಎಂಟು ಇಪ್ಪತ್ತೆರಡು ಪ್ಲಸ್ ಎ ಅನ್ನೋನೊಬ್ಬನು ಕುಡಿಸಿದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಟೂ ಆಗುತ್ತೆ ಹದಿನಾಲ್ಕು ಪ್ಲಸ್ ಎಂಟು ಇಪ್ಪತ್ತೆರಡು ಪ್ಲಸ್ ಒಂದು ಎ ಕುಡಿಸಿದ್ರೆ ಇಪ್ಪತ್ತ್ಮೂರು ಆಗುತ್ತೆ ಆನ್ಸರ್ ಏನಾಗುತ್ತಪ್ಪ ಟ್ವೆಂಟಿ ತ್ರೀ ಆಗುತ್ತೆ ಸೊ ಇದನ್ನು ಈ ಥರನಾದರೂ ಮಾಡ್ಬೋದು ಅಥವಾ ನೋಡಿರಿ ಎ ಟೆಂತ್ ಸೊ ಎ ಟೆಂತ್ ಈ ಕಡೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಿ ನೈನ್ತ್ ನೆಕ್ಸ್ಟ್ ಏನಾಗುತ್ತೆ ಎಂಟ್ರಿ ಚೇಂಜ್ ಮಾಡ್ತಾರೆ ಎಂಟ್ರಿ ಚೇಂಜ್ ಮಾಡಿದಾಗ ಎ ಈ ಕಡೆ ಬರ್ತಾನೆ ಎ ಏನಾಗ್ತಾನೆ ಫಿಫ್ಟೀಂತ್ ಆಗ್ತಾನೆ ಸೊ ಇಲ್ಲಿ ನೋಡಿರಿ ನಾವೇನು ಮಾಡ್ತೀವಿ ಅಂದರೆ ಫಿಫ್ಟೀನ್ ಪ್ಲಸ್ ನೈನ್ ಕೂಡಿಸಿ ಒನ್ನ ಮೈನಸ್ ಮಾಡ್ತೀವಿ ಫಿಫ್ಟೀನ್ ಪ್ಲಸ್ ನೈನ್ ಕೂಡ್ಸಿದ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಆಗುತ್ತೆ ಟ್ವೆಂಟಿ ಫೋರ್ ಮೈನಸ್ ಒನ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ಸರು ಟ್ವೆಂಟಿ ತ್ರೀ ಬರುತ್ತೆ ಯಾಕೆ ನಾನು ಮೈನಸ್ ಒನ್ ಮಾಡ್ತೀನಪ್ಪ ಅಂದರೆ ಏನು ನಾವು ಎರಡು ಸರಿ ರೆಫ್ರೆನ್ಸ್ ಇಡ್ತೀವಿ ಈ ಕಡೆಯಿಂದ ಫಿಫ್ಟೀನ್ತು ಅವನ್ನೇ ರೆಫರೆನ್ಸ್ ಇಡ್ದಿರ್ತೀವಿ ಆ ಕಡೆಯಿಂದ ನೈನ್ತು ಅವನ್ನೇ ರೆಫ್ರೆನ್ಸ್ ಹಿಡ್ದಿರ್ತೀವಿ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಎರಡೂ ಕೂಡಿಸಿ ಒಂದನ್ನ ಮೈನಸ್ ಮಾಡ್ತೀವಿ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಟ್ವೆಂಟಿ ತ್ರೀ ಆಗುತ್ತೆ ಸೊ ನೀವು ಈ ಮೆಥಡ್ ಅಂದರೂ ಫಾಲೋ ಮಾಡ್ರಿ ಆ ಮೆಥಡ್ ಆದರೂ ಫಾಲೋ ಮಾಡ್ರಿ ಬಟ್ ಆನ್ಸರ್ ಏನು ಬರುತ್ತೆ ಅಂದರೆ ಟ್ವೆಂಟಿ ತ್ರೀನೇ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಆ್ಯಂಡ್ ಎರೋಪ್ಲೈನ್ ಪ್ಲೈಸ್ ಅಲಾಂಗ್ ದ ಫೋರ್ ಸೈಡ್ಸ್ ಆಫ್ ದ ಸ್ಕ್ವೇರ್ಸ್ ಆಫ್ ಎಸ್ ಪಿ ಫೋರ್ಸ್ ಸೈಡ್ಸ್ ಆಫ್ ಎ ಸ್ಕ್ವೇರ್ ಅಟ್ ಎ ಸ್ಪೀಡ್ ಆಫ್ ಟು ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ರೆಸ್ಪೆಕ್ಟಿವ್ಲಿ ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಆಫ್ ದ ಪ್ಲೇನ್ ಇನ್ ಇಟ್ಸ್ ಫ್ಲೈಟ್ ಅರೌಂಡ್ ದ ಸ್ಕ್ವೇರ್ ಸೊ ಒಂದು ಏರೋಪ್ಲೇನ್ ಏನು ಮಾಡುತ್ತಪ್ಪ ಅಂದರೆ ಸ್ಕ್ವೇರಿನ ಚೌಕದ ನಾಲ್ಕು ಭಾಗಗಳು ಸುತ್ತೊಡೆಯುತ್ತೆ ಫಸ್ಟ್ ಚೌಕದ್ದು ಒಂದು ಭಾಗ ಹೋಗ್ಬೇಕಾದ್ರೆ ಎರಡು ನೂರು ಕಿಲೋಮೀಟರ್ ತೊಗೋತ್ತೆ ನೆಕ್ಸ್ಟ್ ಫೋರ್ ಹಂಡ್ರೆಡ್ ಆಗುತ್ತೆ ಆಮೇಲೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಆಮೇಲೆ ಏಯ್ಟ್ ಹಂಡ್ರೆಡ್ ಆಗುತ್ತೆ ಹಾಗಾದರೆ ಆ ಪ್ಲೇನಿನ ಎವರೇಜ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಇದು ಒಂದು ಸ್ಕ್ವೇರ್ ಅಂದ್ಕೊರಿ ಏರೋಪ್ಲೇನ್ ಇಲ್ಲಿಂದ ಇಲ್ಲಿಗೆ ಹೋಗೋಕೆ ಎಷ್ಟು ಕಿಲೋಮೀಟ್ರ್ ಎಷ್ಟು ಸ್ಪೀಡ್ ತೊಗೊಳ್ತಪ್ಪ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಪರ್ ಅವರ್ ತೊಗೊಳುತ್ತೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಫೋರ್ ಹಂಡ್ರೆಡ್ ತೊಗೊಳುತ್ತೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ತೊಗೊಳುತ್ತೆ ಅಗೇನ್ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ತೊಗೊಳುತ್ತೆ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರ್ ತೊಗೊಳುತ್ತೆ ಹಾಗಾದರೆ ಎವ್ರೇಜ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ನಿಮಗೆಲ್ಲರಿಗೂ ಎವ್ರೇಜ್ ಸ್ಪೀಡ್ ಫಾರ್ಮುಲಾ ಗೊತ್ತಿದೆ ಎವ್ರೇಜ್ ಸ್ಪೀಡ್ ಇಸ್ ಇಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಟೋಟಲ್ ಡಿಸ್ಟನ್ಸ್ ಬೈ ಟೋಟಲ್ ಟೈಮ್ ಆಗುತ್ತೆ ಸೊ ನೋಡಿರಿ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ ಅಂದರೆ ನಾವು ಎಕ್ಸ್ ಅನ್ನೋದನ್ನು ಒನ್ ಸೈಡ್ ತೊಗೊಂಡ್ರೆ ಏರೋಪ್ಲೇನ್ ಏನು ಮಾಡುತ್ತಪ್ಪ ನಾಲ್ಕು ಸ್ಲೈಡ್ಸನ್ನು ನಾಲ್ಕು ಸೈಡ್ಸನ್ನು ಟ್ರಾವೆಲ್ ಮಾಡುತ್ತೆ ಹಾಗಾದ್ರೆ ಏನಾಗುತ್ತೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಮಾಡಿದಾಗ ಫೋರ್ ಎಕ್ಸ್ ಆಗುತ್ತೆ ಡಿಸ್ಟೆನ್ಸ್ ಸೊ ಟೋಟಲ್ ಟೈಮ್ ಏನಾಗುತ್ತೆ ಅಂದರೆ ಏರೋಪ್ಲೇನು ಒಂದು ಸೈಡಿಗೆ ಹೋಗಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತಪ್ಪ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಪರ್ ಅವರ್ ಹೋಗುತ್ತೆ ಅಂದರೆ ಟೈಮ್ ಏನಾಗುತ್ತಿಲ್ಲ ಎಕ್ಸ್ ಡಿವೈಡೆಡ್ ಬೈ ಅಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ ಎಕ್ಸ್ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಆಗುತ್ತೆ ಸೊ ನೋಡ್ರಿ ಫಸ್ಟ್ ಫಸ್ಟ್ ಸ್ಕ್ವೇರಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಫಾರ್ಟ್ ಆಫ್ ದ ಸ್ಕ್ವೇರಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಫಸ್ಟ್ ಸೈಡಿಗೆ ಹೋಗ್ಬೇಕಾದ್ರೆ ಟೈಮ್ ಎಕ್ಸ್ ಬೈ ಟೂ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ಎಕ್ಸ್ ಬೈ ಫೋರ್ ಹಂಡ್ರೆಡ್ ಆಗುತ್ತೆ ಅಗೇನ್ ನೆಕ್ಸ್ಟ್ ಸೈಡಿಗೆ ಹೋಗ್ಬೇಕಾರೆ ಎಕ್ಸ್ ಬೈ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಅಗೇನ್ ಇನ್ನೊಂದು ನೆಕ್ಸ್ಟ್ ಎಕ್ಸ್ ಹೋಗ್ಬೇಕಾದ್ರೆ ಎಕ್ಸ್ ಬೈ ಏಯ್ಟ್ ಹಂಡ್ರೆಡ್ ಆಗುತ್ತೆ ನಾನು ಯಾಕೆ ಎಕ್ಸ್ ಬೈ ಟು ಹಂಡ್ರೆಡ್ ತೊಗೊಂಡಿದ್ದೀನಿ ಅಂದರೆ ಟೈಮ್ ಫಾರ್ಮುಲ ಏನಿದೆ ಅಪ್ಪ ಡಿಸ್ಟೆನ್ಸ್ ಬೈ ಸ್ಪೀಡ್ ಇದೆ ಡಿಸ್ಟೆನ್ಸ್ ಏನಿದೆ ಇಲ್ಲಿ ಎಕ್ಸ್ ಇದೆ ಸ್ಪೀಡ್ ಏನಿದೆ ಇದಿದೆ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಸೊ ನೋಡಿರಿ ಇಲ್ಲಿ ಡಿನಾಮಿನೇಟರ್ ಕಾನ್ಸ್ಟಂಟ್ ಇಲ್ಲ ಇಲ್ಲಿ ಟೂ ಹಂಡ್ರೆಡ್ ಇದೆ ಇಲ್ಲಿ ಫೋರ್ ಹಂಡ್ರೆಡ್ ಇದೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಇದೆ ಇಲ್ಲಿ ಏಟ್ ಹಂಡ್ರೆಡ್ ಇದೆ ಸೊ ನೋಡಿರಿ ನಾನೇನು ಮಾಡ್ಬಿಡ್ತೀನಿ ಹಂಡ್ರೆಡನ್ನ ಸೈಡಿಗೆ ಇಡ್ತೀನಿ ಯಾಕಂದರೆ ನಿಮಗೆ ಹಂಡ್ರೆಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದರಿಂದ ನಾನೇನು ಎಲ್ ಸಿ ಎಮ್ ತೊಗೋತೀನಿ ಅಂದರೆ ಟೂ ಫೋರ್ ಸಿಕ್ಸ್ ಏಟ್ದು ಎಲ್ ಸಿ ಎಮ್ ತೊಗೊತೀನಿ ಎಕ್ಸಾಮಿನೇಷನಲ್ಲಿ ನೀವು ಈ ಥರ ಮಾಡಿರಿ ಯಾಕಂದರೆ ಹಂಡ್ರೆಡ್ ತೊಗೊಳೋದ್ರಿಂದ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಫಸ್ಟು ಟೂ ಫೋರ್ ಸಿಕ್ಸ್ ಎಟ್ ತೊಗೊಳ್ಳಿ ಆಮೇಲೆ ನೀವು ಮಲ್ಟಿಪ್ಲೈ ಬೈ ಹಂಡ್ರೆಡ್ ಮಾಡ್ಕೊರಿ ಸೊ ನೋಡಿರಿ ಎಲ್ ಸೇಮ್ ಏನಾಗುತ್ತೆ ಫಸ್ಟು ಟೂ ಇಂದ ಡಿವೈಡ್ ಮಾಡಿದಾಗ ಒನ್ ಟೂ ತ್ರೀ ಫೋರ್ ಆಗುತ್ತೆ ಅಗೇನ್ ಟೂ ಇಂದ ಡಿವೈಡ್ ಮಾಡಿದಾಗ ಒನ್ ತ್ರೀ ಟೂ ಆಗುತ್ತೆ ಸೊ ಏನು ಉಳಿತಪ್ಪ ಇಲ್ಲ ಅಂದರೆ ಟೂ ಇಂಟು ಟೂ ಇಂಟು ಒನ್ ಇಂಟು ಒನ್ ಇಂಟು ತ್ರೀ ಇಂಟು ಟೂ ಆಗುತ್ತೆ ಸೊ ಟೂ ಇಂಟು ಟೂ ಎಷ್ಟಾಯಿತು ಫೋರ್ ಫೋರ್ ಇಂಟು ತ್ರೀ ಟ್ವೆಲ್ ಟ್ವೆಲ್ವ್ ಇಂಟು ಟು ಟ್ವೆಂಟಿ ಫೋರ್ ಆಯಿತು ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ ಟ್ವೆಂಟಿ ಫೋರ್ ಆಗುತ್ತೆ ಇಂಟು ಹಂಡ್ರೆಡ್ ಮಾಡಿದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಎಲ್ ಸಿ ಎಮ್ ಎಷ್ಟಾಯಿತು ಟ್ವೆಂಟಿ ಫೋರ್ ಹಂಡ್ರೆಡ್ ಆಯಿತು ಸೊ ಮೇಲ್ಗಡೆ ಏನಿತ್ತು ಫೋರ್ ಎಕ್ಸ್ ಡಿವೈಡೆಡ್ ಬೈ ಕೆಳಗಡೆ ಏನು ಬರುತ್ತೆ ಟ್ವೆಂಟಿ ಫೋರ್ ಹಂಡ್ರೆಡ್ ಬರುತ್ತೆ ಫಸ್ಟಲ್ಲಿ ಏನಿತ್ತು ನಮಗೆ ಟೂ ಎಕ್ಸ್ ಇತ್ತು ಸೊ ಟೂ ಹಂಡ್ರೆಡ್ ಇತ್ತು ಟೂ ಹಂಡ್ರೆಡಿಗೆ ನಾವು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟ್ವೆಂಟಿ ಫೋರ್ ಹಂಡ್ರೆಡ್ ಬರುತ್ತಪ್ಪ ಇಂಟು ಟ್ವೆಲ್ವ್ ಅಲ್ಲಿ ಎಕ್ಸ್ ಇತ್ತು ಹಾಗಾಗಿ ಟ್ವೆಲ್ವ್ ಎಕ್ಸ್ ಅಗೇನ್ ಫೋರ್ ಹಂಡ್ರೆಡಿಗೆ ನೀವು ಎಷ್ಟು ಇಂಟು ಮಾಡಿದರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಬರುತ್ತೆ ಇಂಟು ಸಿಕ್ಸ್ ಮಾಡಿದಾಗ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಅಗೇನ್ ಇದ್ದಾಗ ಟೂ ಫೋರ್ ಸಿಕ್ಸ್ ಸೊ ಫೋರ್ ಇದ್ದಾಗ ಏನಾಗುತ್ತಪ್ಪ ನಾಲ್ಕು ನಾಲ್ಕೆಂಟ್ಲೇ ಇಪ್ಪತ್ತು ಇಪ್ಪತ್ನಾಲ್ಕು ಅಗೇನ್ ಏಟ್ ಎಕ್ಸ್ ಅಗೇನ್ ಏನಪ್ಪ ಇದ್ದಾಗ ಏನಾಗುತ್ತೆ ತ್ರೀ ಎಕ್ಸ್ ಆಗುತ್ತೆ ಸೊ ನೋಡಿರಿ ಫಸ್ಟ್ ಇದು ಟೂ ಹಂಡ್ರೆಡಿಗೆ ಇದು ಫೋರ್ ಹಂಡ್ರೆಡ್ ಇಲ್ ಬರಬೇಕಿತ್ತು ಈ ಕಡೆ ತೊಗೊಂಡಿದೀನಿ ಇದು ಯಾವುದಕ್ಕಪ್ಪ ಅಂದರೆ ಸಿಕ್ಸ್ ಹಂಡ್ರೆಡಿಗೆ ಸಿಕ್ಸ್ ಹಂಡ್ರೆಡ್ ಇದ್ದಾಗ ಇದು ಓಹ್ ಸಾರಿ ಇದು ಫೋರ್ ಹಂಡ್ರೆಡಿಗೆ ಎಷ್ಟಾಗುತ್ತೆ ಸಿಕ್ಸ್ ಎಕ್ಸ್ ಆಗುತ್ತೆ ಸಿಕ್ಸ್ ಹಂಡ್ರೆಡಿಗೆ ಎಷ್ಟಾಗುತ್ತೆ ಫೋರ್ ಎಕ್ಸ್ ಆಗುತ್ತೆ ಸೊ ನೋಡಿರಿ ಟ್ವೆಲ್ವ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸೊ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಫೋರ್ ಎಕ್ಸ್ ಇಂಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಹನ್ನೆರಡು ಪ್ಲಸ್ ಆರು ಎಷ್ಟಾಗುತ್ತೆ ಹದಿನೆಂಟು ಹದಿನೆಂಟು ಪ್ಲಸ್ ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಮೂರು ಇಪ್ಪತ್ತೈದು ಆಗುತ್ತೆ ಟ್ವೆಂಟಿ ಫೈ ಎಕ್ಸ್ ಆಯಿತು ಸೊ ನೋಡಿರಿ ಈ ಎಕ್ಸ್ ಈ ಎಕ್ಸ್ ಕ್ಯಾನ್ಸಲ್ ಆಯಿತು ನಾನೇನು ಮಾಡ್ತೀನಪ್ಪ ಅಂದರೆ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಹಂಡ್ರೆಡ್ ಅಂತ ಬರ್ಕೋತೀನಿ ಯಾಕಂದರೆ ಕ್ಯಾಲ್ಕುಲೇಷನ್ಗೆ ಕನ್ವೀನಿಯೆನ್ಸ್ ಆಗುತ್ತೆ ಸೊ ನೋಡ್ರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕುಲೇ ಸೊ ನಮಗೇನು ನೋಡುತ್ತಪ್ಪ ಇಲ್ಲಂದರೆ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಫೋರ್ ಸೊ ಇಪ್ಪತ್ನಾಲ್ಕು ನಾಲ್ಕಲೇ ಎಷ್ಟು ತೊಂಬತ್ತಾರು ತೊಂಬತ್ತಾರು ನಾಲ್ಕಲಿ ತೊಂಬತ್ತಾರು ನಾಲ್ಕನೇ ನಾನು ಏನು ಮಾಡ್ತೀನಿ ಅಂದರೆ ಹಂಡ್ರೆಡ್ ಮೈನಸ್ ಫೋರ್ ಇಂಟು ಫೋರ್ ಮಾಡ್ತೀನಿ ಸೊ ನಾಲ್ಕು ಇಂಟು ಹಂಡ್ರೆಡ್ ಮಾಡಿದ್ರೆ ನಾಲ್ಕುನೂರು ಆಗುತ್ತೆ ಫೋರ್ ಇಂಟು ಫೋರ್ ಮಾಡಿದ್ರೆ ಮೈನಸ್ ಸಿಕ್ಸ್ ಆಗುತ್ತೆ ಸೊ ನಾಲ್ಕುನೂರಲ್ಲಿ ನೀವು ಮೈನಸ್ ಸಿಕ್ಸ್ಟೀನ್ ಕಳೆದ್ರೆ ಎಷ್ಟು ಉಳಿಯುತ್ತೆ ತ್ರೀ ಏಯ್ಟಿ ಫೋರ್ ಉಳಿಯುತ್ತೆ ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ಸ ಈಸಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಎಕ್ಸಾಮಿನೇಷನಲ್ಲಿ ಟೈಮ್ ಕಮ್ಮಿ ಇರುತ್ತೆ ಈ ಥರ ಕ್ಯಾಲ್ಕುಲೇಷನ್ಸ್ನ ಈಸಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ಕನ್ಸಂಪ್ಷನ್ ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತಪ್ಪ ಆಪ್ಷನ್ ನಂಬರ್ ತ್ರೀ ತ್ರೀ ಏಯ್ಟಿ ಕಿಲೋಮೀಟರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಟುಡೇ ಈಸ್ ವರುಣ್ಸ್ ಬರ್ಡೇ ಒನ್ ಇಯರ್ ಫ್ರಮ್ ಟುಡೇ ಹಿ ವಿಲ್ ಬಿ ದ ಟೈಸ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಹಿ ವಾಸ್ ಟ್ವೆಲ್ವ್ ಇಯರ್ಸ್ ಅಗೋ ಹೌ ಓಲ್ಡ್ ಈಸ್ ವರುಣ್ ಟುಡೇ ಸೊ ಇವತ್ತು ವರುಣನ್ ಬರ್ಡೇ ಒಂದು ವರ್ಷ ಬಿಟ್ಟ ನಂತರ ಅವನೇನಾಗ್ತಾನಪ್ಪ ಅಂದರೆ ಎರಡು ಪಟ್ಟು ಆಗ್ತಾನೆ ಯಾವಾಗ ಎರಡು ಪಟ್ಟು ಆಗ್ತಾನೆ ಅಂದರೆ ಅವನು ಹನ್ನೆರಡು ವರ್ಷ ಹಿಂದೆ ಇದ್ನಲ್ಲ ಅದರ ಎರಡು ಪಟ್ಟು ಆಗ್ತಾನೆ ಹಾಗಾದರೆ ವರುಣನ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಮಗೆ ವರುಣನ ಏಜ್ ಗೊತ್ತಿಲ್ಲ ನಾನು ಏನು ಮಾಡ್ತೇನೆ ಅಂದರೆ ಲೆಟ್ ಎಕ್ಸ್ ಬಿದ ವರುಣ್ಸ್ ಏಜ್ ಅಂತ ತೊಗೊತೀನಿ ಲೆಟ್ ಎಕ್ಸ್ ದ ವರುಣ್ ಪ್ರೆಸೆಂಟೇಜ್ ಅಂತ ತೊಗೋತೀನಿ ಸೊ ನಮಗೇನು ಹೇಳಿದ್ದಾರೆ ಅಂದರೆ ಇಲ್ಲಿಂದ ಒಂದು ವರ್ಷ ಆದಮೇಲೆ ಅಂದರೆ ಮುಂದಿನ ವರ್ಷಕ್ಕೆ ಏನಾಗುತ್ತೆ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಅವನೇನಾಗ್ತಾನೆ ಡಬಲ್ ಆಗ್ತಾನೆ ಎಷ್ಟು ಆಗ್ತಾನೆ ಎರಡು ಪಟ್ಟು ಹಾಕ್ತಾನೆ ಎಷ್ಟು ವರ್ಷದ ಹಿಂದ್ಗಡೆ ಹನ್ನೆರಡು ವರ್ಷದ ಹಿಂದ್ಗಡೆ ಈಗ ಅವನು ವಯಸ್ಸು ಎಕ್ಸ್ ಇದ್ದರೆ ಹನ್ನೆರಡು ವರ್ಷದ ಹಿಂದ್ಗಡೆ ಏನಾಗುತ್ತೆ ಎಕ್ಸ್ ಮೈನಸ್ ಟ್ವೆಲ್ವ್ ಆಗುತ್ತೆ ಸೊ ನೋಡಿರಿ ಈಕ್ವೇಷನ್ ಸಾಲ್ವ್ ಮಾಡಿರಿ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಟೂ ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಯಾಕಂದರೆ ಟೂ ಟ್ವೆಲ್ವ್ ಇಂಟು ಟು ಟ್ವೆಂಟಿ ಫೋರ್ ಆಗುತ್ತೆ ಸೊ ನೋಡಿರಿ ಇಲ್ಲಿ ಟೂ ಎಕ್ಸ್ ಇದೆ ಇಲ್ಲಿ ಟ್ವೆಂಟಿ ಫೋರ್ ಇದೆ ಇದನ್ನ ಈ ಕಡೆ ಕಳಿಸ್ತೀನಿ ಅದನ್ನ ಆ ಕಡೆ ಕಳಿಸ್ತೀನಿ ಟೂ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಪ್ಲಸ್ ಒನ್ ಸೊ ಎಕ್ಸೀಸ್ ಇಲ್ರೆ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಹಾಗಾದರೆ ವರುಣ್ಸ್ದು ಈಗ ಪ್ರೆಸೆಂಟೇಜ್ ಎಷ್ಟಿದೆಯಪ್ಪ ಇಪ್ಪತ್ತೈದು ವರ್ಷ ಇದೆ ಸೊ ಇದೇನಂದರೆ ನಾರ್ಮಲ್ ಮೆಥಡು ನಿಮಗೆ ಆಪ್ಷನ್ ವೆರಿ ಎಲಿಮಿನೇಷನ್ ಕೂಡ ಮಾಡ್ಬೋದು ಸೊ ನೋಡಿರಿ ಫಸ್ಟು ಫಸ್ಟ್ ಆಪ್ಷನಿಂದ ಬರೋಣ ಈಗ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸ್ ಎಲ್ಲ ಪ್ರೆಸೆಂಟೇಜು ಸೊ ಇಲ್ಲಿಂದ ಒಂದು ವರ್ಷ ಆ್ಯಡ್ ಮಾಡ್ತಾ ಹೋಗೋಣ ಅಲ್ಲಿಂದ ಹನ್ನೆರಡು ವರ್ಷ ಕಳೆದ್ರೆ ನಮಗೆ ಡಬಲ್ ಬರಬೇಕು ಸೊ ನೋಡಿರಿ ಈಗ ವರುಣ್ ಸೈಜ್ನ ಇಪ್ಪತ್ತು ಅಂತ ಇಟ್ಕೊಳ್ಳೋಣ ಒಂದು ವರ್ಷ ಕೂಡ್ಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೊಂದಾಯಿತು ಸೊ ಇಪ್ಪತ್ತೊಂದರಲ್ಲಿ ನೀವು ಹನ್ನೆರಡು ಕಳೆದ್ರೆ ಎಷ್ಟು ಬರುತ್ತೆ ಒಂಬತ್ತು ಬರುತ್ತೆ ಒಂಬತ್ತು ಇಂಟು ಟೂ ಮಾಡಿದ್ರೆ ಎಷ್ಟಾಗುತ್ತೆ ಏಯ್ಟೀನ್ ಆಗುತ್ತೆ ಟ್ವೆಂಟಿ ಒನ್ ಆಗೋಲ್ಲ ಹಾಗಾಗಿ ಆಪ್ಷನ್ ನಂಬರ್ ಒನ್ ಆಗೋಲ್ಲ ನೆಕ್ಸ್ಟ್ ಟ್ವೆಂಟಿ ಟೂ ನೋಡಿರಿ ಟ್ವೆಂಟಿ ಟೂಗೆ ನೀವು ಒನ್ ಕುಡ್ಸಿದ್ರೆ ಎಷ್ಟಾಗತ್ತಪ್ಪ ಟ್ವೆಂಟಿ ತ್ರೀ ಆಗುತ್ತೆ ಸೊ ಟ್ವೆಂಟಿ ತ್ರೀಗಿನ ನೀವು ಮೈನಸ್ ಟ್ವೆಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಲೆವೆನ್ ಬರುತ್ತೆ ಲೆವೆನ್ ಇಂಟು ಟೂ ಮಾಡಿದ್ರೆ ಟ್ವೆಂಟಿ ಟೂ ಬರುತ್ತೆ ಬಟ್ ಟ್ವೆಂಟಿ ತ್ರೀ ಬರೋಲ್ಲ ನಮ್ಗೆ ಏನಾಗಬೇಕು ಆನ್ಸರು ಟ್ವೆಂಟಿ ತ್ರೀ ಬೇಕು ಹಾಗಾಗಿ ಈ ಆಪ್ಷನ್ ಕೂಡ ಆಗೋಲ್ಲ ನೆಕ್ಸ್ಟ್ ನೋಡಿರಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈಗೆ ಒಂದು ವರ್ಷ ಕೊಡ್ಸಿದ್ರೆ ಎಷ್ಟಾಗುತ್ತೆ ನಿಮಗೆ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸೊ ಅದೇ ಹನ್ನೆರಡು ವರ್ಷ ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ ಟ್ವೆಂಟಿ ಫೈ ಹದಿಮೂರು ವರ್ಷ ಬರುತ್ತೆ ಹದಿಮೂರು ಇಪ್ಪತ್ತಾರನೇ ನೀವು ಹದಿಮೂರಿಂದ ಡಿವೈಡ್ ಮಾಡಿದರೆ ಕಂಪ್ಲೀಟ್ ನಿಮಗೆ ಟೂ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಸಿ ಆಗ್ತದೆ ಅದೇ ಥರನಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳಕ್ಕೆ ಟ್ರೈ ಮಾಡಿರಿ ಇಪ್ಪತ್ತೇಳಕ್ಕೆ ಒಂದು ವರ್ಷ ಕೊಡ್ಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೆಂಟಾಗುತ್ತೆ ಸೊ ಇಪ್ಪತ್ತೇಳರಲ್ಲಿ ನೀವು ಹದಿನೈದು ಹನ್ನೆರಡು ಕಳೆದ್ರೆ ಎಷ್ಟು ಬರುತ್ತಪ್ಪ ನಿಮಗೆ ಹದಿನೈದು ಬರುತ್ತೆ ಸೊ ಫಿಫ್ಟೀನ್ ಇಂಟು ಟು ಟೂ ಮಾಡಿದರೆ ತರ್ಟಿ ಬರುತ್ತೆ ಬಟ್ ನಾಟ್ ಟ್ವೆಂಟಿ ಏಟ್ ಹಾಗಾಗಿ ಆಪ್ಷನ್ ನಂಬರ್ ಡಿ ಕೂಡ ಆಗೋಲ್ಲ ಆಪ್ಷನ್ ಏನಾಗುತ್ತಪ್ಪ ಆಪ್ಷನ್ ನಂಬರ್ ಸಿ ಟ್ವೆಂಟಿ ಫೈ ಆಗುತ್ತೆ ಸೊ ನೋಡಿರಿ ಕ್ವಶನನ್ನು ನೀವು ಟ್ರಡಿಷ್ನಲ್ ಮೆಥಡಲ್ಲಾದರೂ ಸಾಲ್ವ್ ಮಾಡ್ಬೋದು ಅಥವಾ ಆಪ್ಷನ್ ಎಲಿಮಿನೇಷನ್ ಕೂಡ ತ್ರೂನಾದರೂ ಸಾಲ್ವ್ ಮಾಡ್ಬೋದು ಬಟ್ ಆನ್ಸರ್ ಏನು ಬರುತ್ತೆ ಅಂದರೆ ಟ್ವೆಂಟಿ ಫೈಯೇ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇನ್ ಎ ಫ್ಲವರ್ ಬೆಡ್ ದೇರ್ ಆರ್ ಟ್ವೆಂಟಿ ತ್ರೀ ರೋಸ್ ಫ್ಲಾಂಟ್ಸ್ ಇನ್ ದ ಫಸ್ಟ್ ರೋ ಟ್ವೆಂಟಿ ಒನ್ ಇನ್ ದ ಸೆಕೆಂಡ್ ರೋ ನೈನ್ಟೀನ್ ಇನ್ ದ ತರ್ಡ್ ರೋ ಸೊ ಆನ್

ಫಸ್ಟ್ ಇಪ್ಪತ್ತ್ಮೂರು ಇತ್ತು ಆಮೇಲೆ ಏನಾಯಿತು ಆಯಿತು ಆಮೇಲೆ ಹತ್ತೊಂಬತ್ತಾಯಿತು ಇದು ಕಂಟಿನ್ಯೂ ಆಗಿ ಐದಾಯಿತು ಸೊ ಇದು ನೋಡಿದರೆ ಏನು ಅನಿಸುತ್ತೆ ಅರ್ಥಮೆಟಿಕ್ ಸೀರೀಸ್ ಅನಿಸುತ್ತೆ ಇಲ್ಲೇನಾಗಿದೆಪ್ಪ ಮೈನಸ್ ಟು ಮೈನಸ್ ಟು ಡಿಕ್ರಿಮೆಂಟ್ ಆಗಿದೆ ಸೊ ನಮಗೆ ಟಿ ಎನ್ ಕೊಟ್ಟಿದ್ದಾರೆ ಟಿ ಎನ್ ಎಷ್ಟಿದೆ ಫೈವ್ ಇದೆ ಎ ಎಷ್ಟಿದೆಪ್ಪ ಟ್ವೆಂಟಿ ತ್ರೀ ಎ ಅಂದರೆ ಫಸ್ಟ್ ಟರ್ಮು ಡಿಫ್ರೆನ್ಸ್ ಎಷ್ಟಿದೆ ಮೈನಸ್ ಟು ಇದೆ ಸೊ ಫಾರ್ಮುಲಾ ಗೊತ್ತಿದೆ ನಿಮಗೆ ಟಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಟಿ ಎನ್ ಎಷ್ಟಿದೆ ಇಲ್ಲಿ ಫೈವ್ ಇದೆ ಎ ಎಷ್ಟಿದೆ ಟ್ವೆಂಟಿ ತ್ರೀ ಇದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ಅಪ್ಪ ಮೈನಸ್ ಟು ಇದೆ ಸೊ ನೋಡ್ರಿ ಫೈವ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಪ್ಲಸ್ ಮೈನಸ್ ಟು ಇಂಟು ಎನ್ ಏನಾಗುತ್ತೆ ಮೈನಸ್ ಟು ಎನ್ ಮೈನಸ್ ಟು ಇಂಟು ಮೈನಸ್ ಒನ್ ಏನಾಗುತ್ತೆ ಪ್ಲಸ್ ಟು ಆಗುತ್ತೆ ಸೊ ನೋಡ್ರಿ ಅಗೇನ್ ಏನಾಗುತ್ತೆ ಫೈವ್ ಇಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ ಟು ಎನ್ ಪ್ಲಸ್ ಟು ಆಗುತ್ತೆ ಸೊ ನೋಡ್ರಿ ಇಪ್ಪತ್ತ್ಮೂರು ಪ್ಲಸ್ ಇಪ್ಪತ್ತೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೈದು ಆಗುತ್ತೆ ಮೈನಸ್ ಟು ಏನಾಗುತ್ತೆ ಸೊ ಇದು ಮೈನಸ್ ಇದೆ ಟು ಎನ್ ಅದನ್ನು ಈ ಕಡೆ ಕಳಿಸ್ತೀನಿ ಏನಾಗುತ್ತೆ ಟೂ ಎನ್ ಆಗುತ್ತೆ ಸೊ ಇಲ್ಲಿ ಇಪ್ಪತ್ತೈದು ಇದೆ ಇಲ್ಲಿ ಪ್ಲಸ್ ಫೈವ್ ಇದೆ ಆ ಕಡೆ ಕಳಿಸಿದ್ರೆ ಮೈನಸ್ ಫೈವ್ ಆಗುತ್ತೆ ಸೊ ಟು ಎನ್ ಇಕ್ವಲ್ ಟು ಏನಾಗುತ್ತೆ ಟ್ವೆಂಟಿ ಫೈ ಅಲ್ಲಿ ಫೈ ಕಳೆದ್ರೆ ಟ್ವೆಂಟಿ ಆಗುತ್ತೆ ಎನ್ ಇಕ್ವಲ್ ಟು ಏನಾಗುತ್ತಪ್ಪ ಟೆನ್ ಆಗುತ್ತೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಅಂದರೆ ಟೆನ್ ರೋಸ್ ಸೊ ನಿಮಗೆಲ್ಲ ಇಷ್ಟು ಮಾಡೋಕ್ಕೆ ಕಷ್ಟ ಆದರೆ ಒಂದು ಸಿಂಪಲ್ ಏನಿಲ್ಲ ಮೈನಸ್ ಮಾಡ್ತಾ ಹೋಗ್ರಿ ಫಸ್ಟು ಟ್ವೆಂಟಿ ತ್ರೀ ನೆಕ್ಸ್ಟ್ ಟ್ವೆಂಟಿ ಒನ್ ನೆಕ್ಸ್ಟು ನೈನ್ಟೀನ್ ಆಮೇಲೆ ಸೆವೆಂಟೀನ್ ಆಮೇಲೆ ಫಿಫ್ಟೀನ್ ಆಮೇಲೆ ತರ್ಟೀನ್ ಆಮೇಲೆ ಲೆವೆನ್ ಆಮೇಲೆ ನೈನ್ ಆಮೇಲೆ ಸೆವೆನ್ ಆಮೇಲೆ ಫೈವ್ ನಂಬರ್ ಮಾಡ್ತಾ ಹೋಗ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸೊ ಎಷ್ಟಾಗುತ್ತೆ ರೋಸು ಟೆನ್ ಆಗುತ್ತೆ ಸೊ ಹೀಗಾದರೂ ಮಾಡಿರಿ ಹಾಗಾದರೂ ಮಾಡಿರಿ ನಿಮಗೆ ಏನಪ್ಪ ಅಂದರೆ ಆನ್ಸರ್ ಬರಬೇಕು ನಿಮಗೆ ಫಾರ್ಮುಲಾ ನೆನ್ಪಿಟ್ಕೊಂಡು ಮಾಡೋದು ಕಷ್ಟ ಆದರೆ ಈ ಥರ ನೀವೇನಂದರೆ ಸಿಂಪ್ಲಿಫೈ ಮಾಡ್ತಾ ಹೋಗ್ರಿ ನಿಮ್ಗೆ ಆನ್ಸರ್ ಬಂದೇ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಆಪ್ಷನ್ ನಂಬರ್ ಬಿ ಟೆನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಪಿಟ್ರ್ ಸೆಲ್ಸ್ ಟು ವಾಚಸ್ ಫಾರ್ ಒನ್ ನೈಂಟಿ ಏಯ್ಟ್ ರುಪೀಸ್ ಈಚ್ ಗೇನಿಂಗ್ ಟ್ವೆಂಟಿ ಪರ್ಸೆಂಟ್ ಆನ್ ಒನ್ ಆ್ಯಂಡ್ ಲೂಸಿಂಗ್ ಟ್ವೆಂಟಿ ಪರ್ಸೆಂಟ್ ಆನ್ ಅನದರ್ ಫೈಂಡ್ ಹೀಸ್ ಗೇನ್ ಪರ್ಸೆಂಟೇಜ್ ಆರ್ ಲಾಸ್ ಪರ್ಸೆಂಟೇಜ್ ಇನ್ ದ ಹೋಲ್ ಸೊ ಪೀಟ್ರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಎರಡು ವಾಚ್ಗಳನ್ನ ಮಾರ್ತಾನೆ ಒಂದನ್ನು ನೂರ ತೊಂಬತ್ತು ಎರಡನ್ನೂ ಕೂಡ ಏನು ಮಾಡ್ತಾನೆ ಅಂದರೆ ನೂರ ತೊಂಬತ್ತೆಂಟು ರೂಪಾಯಿಗೆ ಮಾರ್ತಾನೆ ಒಂದ್ರ ಮೇಲೆ ಅವನಿಗೆ ಏನಂದರೆ ಇಪ್ಪತ್ತು ಪರ್ಸೆಂಟ್ ಲಾಭ ಸಿಗುತ್ತೆ ಇನ್ನೊಂದ್ರ ಮೇಲೆ ಏನಂದರೆ ಅವನಿಗೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಸಿಗುತ್ತೆ ಹಾಗಾದರೆ ಎಷ್ಟು ಪರ್ಸೆಂಟ್ ಗೇನ್ ಆಯಿತು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಎರಡರದ್ದು ಪ್ರತಿಯೊಂದ್ರದ್ದು ಒನ್ ನೈಂಟಿ ಇದೆ ಹಾಗಾದರೆ ಎರಡು ಮಾಡಿದರೆ ಎಷ್ಟಾಗತ್ತಪ್ಪ ಮೂರೇ ಎರಡೆಂಟಲೇ ಹದಿನಾರು ಬಂತು ಒಂದು ಎರಡು ಒಂಬತ್ತಲೆ ಹದಿನೆಂಟು ಪ್ಲಸ್ ಒಂದು ಒಂಬತ್ತು ಕೈಲಾ ಬಂತು ಒಂದು ಎರಡು ಎರಡನೇ ಎರಡೊಂದಲೇ ಎರಡು ಪ್ಲಸ್ ಒಂದು ಮೂರು ಸೊ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಅವ್ನು ಅಂದರೆ ತ್ರೀ ನೈಂಟಿ ಸಿಕ್ಸ್ ಆಯಿತು ಸೊ ಇವಾಗ ಕಾಸ್ಟ್ ಪ್ರೈಸ್ ಕಂಡುಹಿಡಬೇಕು ಕಾಸ್ಟ್ ಪ್ರೈಸ್ ಕಂಡ ಮಾತ್ರ ನಮ್ಗೆ ಏನಂದರೆ ಅದು ಲಾಸ್ ಆಯಿತಾ ಅಥವಾ ಲಾಭ ಆಯಿತಾ ಅಂತ ಗೊತ್ತಾಗುತ್ತೆ ಸೊ ನೋಡಿರಿ ಫಸ್ಟ್ ಕೇಸಲ್ಲಿ ಏನಾಗುತ್ತೆಂದ್ರೆ ಅವನು ಟ್ವೆಂಟಿ ಪರ್ಸೆಂಟ್ ಗೇನ್ ಮಾಡ್ತಾನೆ ಹಾಗಾದರೆ ಇಲ್ಲಿ ಅವನಿಗೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಒನ್ ಟ್ವೆಂಟಿ ಪರ್ಸೆಂಟ್ ಕಾಸ್ಟ್ ಪ್ರೈಸ್ ಆಗುತ್ತೆ ಅಥವಾ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಅವಾಗ ಮಾತ್ರ ಏನಾಗುತ್ತೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ಇವಾಗ ನೋಡಿರಿ ಒನ್ ಟ್ವೆಂಟಿ ಪರ್ಸೆಂಟ್ ಇಕ್ಕೊಳ್ಟು ಒನ್ ನೈಂಟಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಳ್ಟು ಎಷ್ಟು ಅಂತ ಫಸ್ಟಲ್ಲಿ ಕಾಸ್ಟ್ ಪ್ರೈಸ್ ನೋಡಿರಿ ಒನ್ ನೈಂಟಿ ಏಯ್ಟ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಎರಡು ಆರ್ಲೆ ಎರಡು ಐದಲೇ ಸೊ ನೆಕ್ಸ್ಟ್ ನೋಡಿರಿ ಎರಡು ಎರಡು ಎರಡೊಂಬತ್ತಲೇ ಹದಿನೆಂಟು ಎರಡು ಒಂಬತ್ತಲೆ ತೊಂಬತ್ತೊಂಬತ್ತು ಇಂಟು ಐದು ತೊಂಬತ್ತೊಂಬತ್ತು ಇಂಟು ಐದು ಹೆಂಗೆ ಮಾಡ್ತೀರಿ ನೂರು ಇಂಟು ಐದು ಮೈನಸ್ ಒಂದು ನೂರೈದಲೇ ಐದುನೂರು ಮೈನಸ್ ಐದು ಮಾಡಿದ್ರೆ ಫೋರ್ ನೈಂಟಿ ಫೈವ್ ಅಂತು ಫೋರ್ ನೈಂಟಿ ಫೈವ್ ಡಿವೈಡೆಡ್ ಬೈ ತ್ರೀ ಸೊ ನೋಡ್ರಿ ಇವಾಗ ನೀವು ಕಂಪ್ಲೀಟ್ ಡಿವಿಷನ್ ಮಾಡಲೇಬೇಕು ಮೂರು ಒಂದಲೇ ಮೂರು ಒಂದಲೇ ಎಷ್ಟು ಉಳಿಯುತ್ತಪ್ಪ ಎರಡು ಉಳಿತು ಇಪ್ಪತ್ತೊಂಬತ್ತಾಯಿತು ಮೂರೊಂಬತ್ತಲೇ ಇಲ್ಲೆಷ್ಟು ಉಳಿತು ಹತ್ತೊಂಬತ್ತಾಯಿತು ಸೊ ನೋಡ್ರಿ ಫೋರ್ ನೈಂಟಿ ಫೈವ್ ಡಿವೈಡೆಡ್ ಬೈ ತ್ರೀ ಮಾಡೋಣ ಮೂರು ಒಂದಲೇ ಮೂರು ಒಂದಲೇ ಎಷ್ಟು ಉಳಿತು ಹತ್ತೊಂಬತ್ತು ಉಳೀತು ಸೊ ಮೂರಾರಲೇ ಹದಿನೆಂಟು ಮತ್ತೆ ಎಷ್ಟು ಉಳಿತು ಮೂರಾರಲೇ ಹದಿನೆಂಟು ಎಷ್ಟು ಉಳಿತಪ್ಪ ಒಂದು ಉಳಿತು ಮೂರೈದಲೇ ಹದಿನೈದು ಸೊ ಆಗುತ್ತೆ ಅಂದರೆ ಕಾಸ್ಟ್ ಪ್ರೈಸ್ ಫಸ್ಟಲ್ಲಿ ಒನ್ ಸಿಕ್ಸ್ಟಿ ಫೈ ಆಗುತ್ತೆ ಒಂದರಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಒನ್ ಸಿಕ್ಸ್ಟಿ ಫೈ ಆಗುತ್ತೆ ಸೊ ನೆಕ್ಸ್ಟ್ ಕಂಡಿಡಿಯೇ ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಏನಾಗುತ್ತೆ ನೋಡಿರಿ ಒಂದರಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಅಂದರೆ ಒನ್ ಸಿಕ್ಸ್ಟಿ ಫೈವ್ ಆಯಿತು ಸೆಲ್ಲಿಂಗ್ ಪ್ರೈಸ್ ಎಡ್ರದ್ದು ಎಷ್ಟಿದೆ ಅಂದರೆ ತ್ರೀ ನೈಂಟಿ ಸಿಕ್ಸ್ ರುಪೀಸ್ ಇದೆ ಸೊ ಸೆಕೆಂಡ್ ಸೆಲ್ಲಿಂಗ್ ಕಾಸ್ಟ್ ಪ್ರೈಸ್ ಕಂಡು ಹಿಡಿಯೋಣ ಸೆಕೆಂಡ್ರಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ಲಾಸ್ ಆಗುತ್ತೆ ಹಾಗಾದರೆ ಏಯ್ಟಿ ಪರ್ಸೆಂಟ್ ಇಕ್ಕೊಳ್ಟು ಒನ್ ನೈಂಟಿ ಏಯ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಳ್ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಒನ್ ನೈಂಟಿ ಏಯ್ಟ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟಿ ಅಗೇನ್ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡು ನಾಲ್ಕಲೇ ಎರಡು ಐದಲೇ ಎರಡೆರಡಲಿ ಎರಡೊಂಬತ್ತಲೇ ಹದಿನೆಂಟು ಒಂದು ಉಳಿತು ಎರಡೊಂಬತ್ತಲೇ ಹದಿನೆಂಟು ಸೊ ನೋಡಿರಿ ತೊಂಬತ್ತೊಂಬತ್ತು ಇಂಟು ಐದು ಮಾಡಿದಾಗ ಫೋರ್ ನೈಂಟಿ ಫೈವ್ ಆಯಿತು ಡಿವೈಡೆಡ್ ಬೈ ಟೂ ಮಾಡಿರಿ ಎರಡೊಂದಲೇ ಎರಡು ಎರಡೇ ಎರಡು ನಾಲ್ಕಲೇ ಎಂಟು ಸೊ ಏನಾಯಿತು ಹದಿನೈದು ಆಯಿತು ಎರಡು ಏಳೆ ಹದಿನಾಲ್ಕು ಒಂದು ಉಳಿತು ಎರಡು ಎರಡೈದಲೆ ಹತ್ತು ಸೊ ಇದೆಷ್ಟಾಯ್ತಪ್ಪ ಅಂದರೆ ಸೆಕೆಂಡ್ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಅಂದರೆ ಟೂ ಫೋರ್ಟಿ ಸೆವೆನ್ ಪಾಯಿಂಟ್ ಫೈ ಆಯಿತು ಸೊ ನೋಡಿರಿ ನಮಗೆ ಫಸ್ಟ್ ಕಾಸ್ಟ್ ಪ್ರೈಸು ಸಿಕ್ತು ಸೆಕೆಂಡ್ ಕಾಸ್ಟ್ ಪ್ರೈಸು ಸಿಕ್ತು ಎರಡನ್ನೂ ಕೂಡಿಸಿದಾಗ ಮಾತ್ರ ನಮಗೇನೆಂದರೆ ಲಾಭ ಆಗಿದೆಯಾ ಅಥವಾ ನಷ್ಟ ಆಗಿದೆಯಾ ಅಂತ ಗೊತ್ತಾಗುತ್ತೆ ಸೊ ನೋಡಿರಿ ಎರಡನ್ನೂ ಕೂಡಿಸ್ರಿ ಟೂ ಫೋರ್ಟಿ ಫೈ ಟೂ ಫೋರ್ಟಿ ಸೆವೆನ್ ಪಾಯಿಂಟ್ ಫೈವ್ ಪ್ಲಸ್ ಒನ್ ಸಿಕ್ಸ್ಟಿ ಫೈವ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಪಾಯಿಂಟ್ ಫೈ ಬರುತ್ತೆ ಏಳು ಐದು ಹನ್ನೆರಡು ಕೈಲಾ ಬಂತು ಒಂದು ಆರು ನಾಲ್ಕು ಹತ್ತು ಪ್ಲಸ್ ಒಂದು ಹನ್ನೊಂದು ಎರಡು ಪ್ಲಸ್ ಎರಡು ನಾಲ್ಕು ಸೊ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ ಫೋರ್ ಒನ್ ಟೂ ಪಾಯಿಂಟ್ ಫೈವ್ ಆಗುತ್ತೆ ಬಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ತ್ರೀ ನೈಂಟಿ ಸಿಕ್ಸ್ ಇದೆ ಸೊ ಹಾಗಾದರೆ ಲಾಸ್ ಆಗುತ್ತೆ ಎಷ್ಟು ಲಾಸ್ ಆಗುತ್ತಪ್ಪ ಅಂದರೆ ನೀವು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಫೋರ್ ಪರ್ಸೆಂಟೇಜ್ ಬರುತ್ತೆ ಹಾಗಾದರೆ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ಇದು ಒನ್ ವೇ ಆಫ್ ಮಾಡೋದು ಈ ಥರ ಕೊಟ್ಟಾಗ ಏನು ಮಾಡ್ರಿ ಅಂದರೆ ಎಕ್ಸಾಂಪಲ್ ನೋಡಿರಿ ನಾನು ಒಂದು ಎಕ್ಸ್ ವಸ್ತುನ ಎಕ್ಸ್ ಅಂತ ಹಂಡ್ರೆಡ್ ರುಪೀಸಿಗೆ ತೊಗೊಂಡಿದ್ದೀನಿ ಅಂತ ನೋಡಿರಿ ಫಸ್ಟ್ ಏನು ಮಾಡಿಬಿಡ್ತೀನಿ ಅಂದರೆ ಗೇನಿಂಗ್ ಪರ್ಸೆಂಟೇಜ್ ಮಾಡ್ತೀನಿ ಸೊ ಇದನ್ನು ನಾನು ಫಸ್ಟು ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಮಾಡಿದಾಗ ನನಗೆ ಎಷ್ಟು ಎಷ್ಟು ಲಾಭ ಸಿಗುತ್ತಪ್ಪ ಇಪ್ಪತ್ತು ರೂಪಾಯಿ ಲಾಭ ಸಿಗುತ್ತೆ ಅವಾಗ ಸೆಲ್ಲಿಂಗ್ ಪ್ರೈಸ್ ಏನಾಯಿತು ಅಂದರೆ ಒನ್ ಟ್ವೆಂಟಿ ಪರ್ಸೆಂಟ್ ಆಯಿತು ಸೊ ನೆಕ್ಸ್ಟ್ ಇದೇ ವಸ್ತುನ ನಾನು ಏನು ಮಾಡ್ತೀನಿ ಅಂದರೆ ಇಪ್ಪತ್ತು ಪರ್ಸೆಂಟ್ ನಷ್ಟಕ್ಕೆ ಮಾರ್ತೀನಿ ಸೊ ನೋಡಿರಿ ಇಪ್ಪತ್ತು ಪರ್ಸೆಂಟ್ ನಷ್ಟಕ್ಕೆ ಮಾರ್ತೀನಿ ಆವಾಗ ನಂದು ಎಷ್ಟು ಲಾಸ್ ಆಗುತ್ತೆ ಒನ್ ಟ್ವೆಂಟಿ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಸೊನ್ನೆ 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 ಕ್ಯಾನ್ಸಲ್ ಆಗುತ್ತೆ ಹನ್ನೆರಡು ಎಳ್ಳೆ ಇಪ್ಪತ್ತ್ನಾಲ್ಕು ಸೊ ಇಪ್ಪತ್ನಾಲ್ಕು ಮಾಡಿದಾಗ ಎಷ್ಟು ಉಳಿಯುತ್ತಪ್ಪ ನನಗೆ ನೂರಿಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಇಪ್ಪತ್ತ್ನಾಲ್ಕು ಕಳೆದರೆ ನೈಂಟಿ ಸಿಕ್ಸ್ ರುಪೀಸ್ ಉಳಿತು ಸೊ ನೋಡಿರಿ ಇನಿಷಿಯಲ್ ಕಾಸ್ಟ್ ಪ್ರೈಸ್ ನಿಮ್ಮದು ಹಂಡ್ರೆಡ್ ರುಪೀಸ್ ಇತ್ತು ಲಾಸ್ಟಲ್ಲಿ ನಿಮಗೆ ಏನು ಉಳಿತು ನೈಂಟಿ ಸಿಕ್ಸ್ ಹೊಡೀತು ಹಾಗಾದರೆ ಎಷ್ಟು ರೂಪಾಯಿ ಲಾಸ್ ಆಯಿತಪ್ಪ ನಿಮಗೆ ನಾಲ್ಕು ರೂಪಾಯಿ ಲಾಸ್ ಆಯಿತು ನಾಲ್ಕು ರೂಪಾಯಿ ಲಾಸ್ ಆತಂದರೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗುತ್ತೆ ನಾಲ್ಕು ಪರ್ಸೆಂಟ್ ಲಾಸ್ ಆಗುತ್ತೆ ಯಾಕಂದರೆ ನಾವು ಹಂಡ್ರೆಡ್ ರುಪೀಸ್ನ ಕನ್ಸಿಡರ್ ಮಾಡಿದ್ವಿ ಹಾಗಾಗಿ ಆನ್ಸರ್ ಏನಾಗುತ್ತೆ ಫೋರ್ ಪರ್ಸೆಂಟೇಜ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇನ್ ಆ್ಯಂಡ್ ಎಲೆಕ್ಷನ್ ಬಿಟ್ವೀನ್ ಟೂ ಕ್ಯಾಂಡಿಡೇಟ್ಸ್

ನಾಲ್ಕು ಸಾವಿರದ ಒಂಬೈನೂರ ಓಟಿಂದ ಸೋಲ್ತಾನೆ ಹಾಗಾದರೆ ಎಷ್ಟು ಓಟ್ಸು ಹಾಕಿದರು ಅಂದರೆ ಅಲ್ಲಿ ಎಷ್ಟು ಮತ ಚಲಾವಣೆ ಆಗಿತ್ತು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಈಗ ನಾವು ಇಬ್ಬರು ಕ್ಯಾಂಡಿಡೇಟ್ಸ್ ನೋಡೋಣ ಎ ಮತ್ತು ಬಿ ಎಲೆಕ್ಷನಿಗೆ ನಿಂತಿದ್ದಾರೆ ಅಂತ ಸೊ ಎ ಫೋರ್ಟಿ ತ್ರೀ ಪರ್ಸೆಂಟೇಜ್ ಓಟ್ ತೊಗೋತಾನೆ ಬಿ ಎಷ್ಟು ತೊಗೋತಾನಪ್ಪ ಹಂಡ್ರೆಡ್ ಮೈನಸ್ ಫೋರ್ಟಿ ತ್ರೀ ಯಾಕಂದರೆ ಟೋಟಲ್ ಪೋಲಿಂಗ್ ಯಾವಾಗಲೂ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಕನ್ಸಿಡ್ರ್ ಮಾಡ್ತೀವಿ ಸೊ ಹಂಡ್ರೆಡ್ ಮೈನಸ್ ಫೋರ್ಟಿ ತ್ರೀ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಫಿಫ್ಟಿ ಸೆವೆನ್ ಪರ್ಸೆಂಟೇಜ್ ಬರುತ್ತೆ ಸೊ ಇವನು ಫೋರ್ಟಿ ತ್ರೀ ಪರ್ಸೆಂಟೇಜ್ ಓಟ್ ತೊಗೊಂಡು ಇವನು ಎಷ್ಟು ಓಟ್ಲೆ ಸೋಲ್ತಾನಂದರೆ ನಾಲ್ಕು ಸಾವಿರದ ಒಂಬೈನೂರ ಓಟಿಂದ ಸೋಲ್ತಾನೆ ಸೊ ನಾಲ್ಕು ಸಾವಿರದ ಒಂಬೈನೂರಿಂದ ಓಟಿಂದ ಸೋಲ್ತಾನೆ ಫಿಫ್ಟಿ ಸೆವೆನಲ್ಲಿ ಫೋರ್ಟಿ ತ್ರೀ ಪರ್ಸೆಂಟೇಜ್ ಕಳೆದ್ರೆ ನಮಗೆ ಎಷ್ಟು ಬರುತ್ತೆ ಫೋರ್ಟೀನ್ ಪರ್ಸೆಂಟೇಜ್ ಬರುತ್ತೆ ಸೊ ಈ ಫೋರ್ಟೀನ್ ಪರ್ಸೆಂಟೇಜ್ ಏನಾಗುತ್ತಪ್ಪ ಫೋರ್ಟಿ ನೈನ್ ಹಂಡ್ರೆಡ್ ಆಗುತ್ತೆ ಯಾಕಂದರೆ ಅವನು ಆಲ್ರೆಡಿ ಫೋರ್ಟಿ ತ್ರೀ ಪರ್ಸೆಂಟೇಜ್ ಓಟ್ ತೊಗೊಂಡಿರ್ತಾನೆ ಪ್ಲಸ್ ಏನಾಗ್ತಾನಂದರೆ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರು ಓಟ್ಲೇ ಸೋಲ್ತಾನೆ ಇದೇನು ಸೋಲೋದಿದೆಯಲ್ಲ ಈ ಪರ್ಸೆಂಟೇಜ್ ಡಿಫ್ರೆನ್ಸೆ ಇಲ್ಲಿ ಸೋಲೋದಾಗುತ್ತೆ ಸೊ ಪರ್ಸೆಂಟೇಜ್ ಡಿಫ್ರೆನ್ಸ್ ಎಷ್ಟಿದೆ ಅಪ್ಪ ಫೋರ್ಟೀನ್ ಇದೆ ಫೋರ್ಟೀನ್ ಪರ್ಸೆಂಟೇಜ್ ಇಕ್ ಒಲ್ಟು ಎಷ್ಟಾಗುತ್ತೆ ಫೋರ್ಟೀನ್ ಪರ್ಸೆಂಟೇಜ್ ಇಕ್ಕೊಲ್ಟು ಫೋರ್ಟಿ ನೈನ್ ಹಂಡ್ರೆಡ್ ಆದರೆ ನಮಗೇನು ಕೇಳಿದ್ದಾರೆ ಟೋಟಲ್ ವೋಟ್ಸ್ ಪೋಲ್ಡ್ ಕೇಳಿದ್ದಾರೆ ಟೋಟಲ್ ವೋಟ್ಸ್ ಪೋಲ್ಡ್ ಏನಾಗುತ್ತಪ್ಪ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಲ್ಟು ಎಷ್ಟು ಅಂತ ಸೊ ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ಟೀನ್ ಏಳು ಎರಡನೇ ಏಳು ಏಳೇ ಎರಡೊಂದಲೇ ಎರಡು ಐಲ್ಲೇ ಸೊ ಏಳು ಐಲ್ಲೇ ಎಷ್ಟಾಗತ್ತಪ್ಪ ಮೂವತ್ತೈದು ಸೊ ಮೂರು ಸೊನ್ನೆ ಇದೆ ಮೂರು ಸೊನ್ನೆ ಇಡ್ತೀನಿ ಸೊ ಟೋಟಲ್ ಎಷ್ಟು ಓಟ್ ಆಗಿತ್ತು ಅಂದರೆ ಅಲ್ಲಿ ಎಷ್ಟು ಮತ ಚಲಾಯಿಸಿದ್ರು ಅಂದರೆ ಮೂವತ್ತೈದು ಸಾವಿರ ಮತ ಚಲಾವಣೆ ಆಗಿತ್ತು ಹಾಗಾಗಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಎ ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ರಾಹುಲ್ ಪ್ರಾಟ ಸ್ವೆಟರ್ ಆ್ಯಂಡ್ ಸೈವ್ ಟೂ ಹಂಡ್ರೆಡ್ ರುಪೀಸ್ ವೆನ್ ಎ ಡಿಸ್ಕೌಂಟ್ ಆಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಾಸ್ ಗಿವನ್ ವಾಟ್ ವಾಸ್ ದ ಪ್ರೈಸ್ ಆಫ್ ದ ಸ್ವೆಟರ್ ಬಿಫೋರ್ ದ ಡಿಸ್ಕೌಂಟು ಸೊ ರಾಹುಲ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ಸ್ವೆಟರ್ ತರ್ತಾನೆ ಅದರಿಂದ ಅವನಿಗೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಅವ್ನಿಗೆ ಎಷ್ಟು ಸೇವ್ ಆಗುತ್ತಪ್ಪ ಎರಡು ನೂರು ರೂಪಾಯಿ ಸೇವ್ ಆಗುತ್ತೆ ಹಾಗಾದರೆ ಆ ಸ್ವೆಟರಿನ ಬೆಲೆ ಎಷ್ಟಿತ್ತು ಡಿಸ್ಕೌಂಟ್ ಕೊಡೋದಕ್ಕಿಂತ ಮುಂಚೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಮೊದಲೆಟ್ ಸ್ವೆಟರಿನ ಬೆಲೆ ನಾವು ಏನು ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ಳೋಣ ಸೊ ರಾಹುಲ್ಗೆ ಏನು ಮಾಡ್ತಾರೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಸೊ ಇವಾಗ ಎಷ್ಟಾಯ್ತು ಅದು ಕಾಸ್ಟ್ ಪ್ರೇಟ್ ಸೆಲ್ಲಿಂಗ್ ಪ್ರೈಸ್ ಸೆವೆಂಟಿ ಫೈವ್ ಪರ್ಸೆಂಟೇಜಾಯಿತು ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾಗ ಅವ್ನಿಗೆ ಏನಾಯ್ತು ಅಂದರೆ ಎಷ್ಟು ರೂಪಾಯಿ ಸೇವಾಗುತ್ತೆ ಎರಡು ನೂರು ರೂಪಾಯಿ ಸೇವ್ ಆಗುತ್ತೆ ಹಾಗಾದರೆ ನಾವೇನು ಕಂಡುಹಿಡಿಯಬೇಕು ಆ ಸ್ವೆಟ್ರಿನ ಪ್ರೈಸ್ ಎಷ್ಟು ಡಿಸ್ಕೌಂಟ್ ಕೊಡೋದಕ್ಕಿಂತ ಮುಂಚೆ ಅಂತ ಕೇಳಿದರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟು ಎಷ್ಟು ಅಂತ ಕಂಡಿಡಬೇಕು ಸೊ ಎರಡು ನೂರು ರೂಪಾಯಿ ಸೇವ್ ಆಗುತ್ತೆ ಅಂದರೆ ಡಿಸ್ಕೌಂಟ್ ಕೊಟ್ಟಷ್ಟು ಅಮೌಂಟ್ ಅವನಿಗೆ ಸೇವ್ ಆಗಿರುತ್ತೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನಾಗುತ್ತಪ್ಪ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇಕ್ಕೊಲ್ ಟು ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ರುಪೀಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಳ್ಟು ಎಷ್ಟು ಅಂತ ಆಗುತ್ತೆ ಸೊ ನೋಡಿರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಟ್ವೆಂಟಿ ಫೈ ಆಗುತ್ತೆ ಸೊ ನೋಡಿರಿ ಇಪ್ಪತ್ತೈದೊಂದಲೇ ಇಪ್ಪತ್ತೈದು ನಾಲ್ಕಲೆ ಎರಡು ನೂರು ಇಂಟು ನಾಲ್ಕು ಮಾಡಿದ್ರೆ ಎಂಟುನೂರಾಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಲಾಸ್ಟ್ ಕ್ವೆಶನ್ ನೋಡಿರಿ ಈ ಕ್ವಶನ್ನು ಹೋದ್ಸರಿ ಏಯ್ ಎಕ್ಸಾಮಲ್ಲಿ ಕೇಳಿದರು ಸೊ ನಾವು ಇದನ್ನು ಸಾಲ್ವ್ ಮಾಡಿದ್ದಿಲ್ಲ ಅಂದರೆ ಮಿಸ್ ಆಗಿತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಿದ್ದೀನಿ ಇಲ್ಲಿ ಟ್ರಿಕ್ ಏನು ಯೂಸ್ ಮಾಡಿದಾರಪ್ಪ ಅಂದರೆ ನೋಡಿರಿ ಇವೆರಡು ನಂಬರ್ನ ತೊಗೊಂಡಿದ್ದಾರೆ ಅದನ್ನು ಮಲ್ಟಿಪ್ಲೈ ಮಾಡಿದ್ದಾರೆ ಸೊ ನೋಡಿರಿ ಒನ್ ಇದ್ದಿದ್ದು ಏನು ಮಾಡಿದರೆ ಫಿಫ್ಟೀನ್ ಮಾಡಿದರೆ ಹದಿನೈದು ಐದಲೇ ಎಪ್ಪತ್ತೈದು ಸೊ ಈ ಐದಕ್ಕೆ ಇಂಟು ಟೂ ಮಾಡಿದ್ದಾರೆ ಆವಾಗ ಎಷ್ಟು ಬರುತ್ತೆ ಹತ್ತು ಬರುತ್ತೆ ನೆಕ್ಸ್ಟ್ ನೋಡಿರಿ ಇವೆರಡನ್ನು ಹೋಲ್ ನಂಬರ್ ಆಗಿ ತೊಗೊಂಡಿದ್ರೆ ಹನ್ನೆರಡು ಏಳನೇ ಎಂಬತ್ನಾಲ್ಕು ಏಳು ಎರಡನೇ ಹದಿನಾಲ್ಕು ನೆಕ್ಸ್ಟ್ ಟ್ರಿಕ್ ಏನಾಗುತ್ತಂದರೆ ಇಪ್ಪತ್ತ್ಮೂರು ಎರಡನೇ ನಲವತ್ತಾರು ಸೊ ಇದಕ್ಕಿಂತೂ ಎರಡು ಮಾಡಿದಾಗ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಫೋರ್ ಆಗುತ್ತೆ ಸೊ ಯಾರ್ಯಾರೆಲ್ಲ ತರ್ಟೀಂತಿಗೆ ನೀವು ಎಕ್ಸಾಮ್ ಬರ್ತಿದ್ದೀರೋ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಫೋರ್ ಆಗುತ್ತೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು